ಕನ್ನಡ ತುಳು ಬರುವುದಿಲ್ಲ ಬರ್ತದೆಯಾ ಎಲ್ಲರಿಗೆ ಬರ್ತದೆ ಕೆಲವರಿಗೆ ಮಾತ್ರ ಕಳಿಸಿದ್ರೆ ಮನೆಗೆ ಕಳಿಸ್ತಾರೆ ಬೇಕಂತೇಳಿ ಕಳಿಸ್ತಾರೆ ಬೇಡ ಹೋಗಲಿ ಸರಿ ಯಾವ ತಾರೀಖು ಇಷ್ಟು ವಾರ ಶನಿವಾರ ತಿಂಗಳು ಅಕ್ಟೋಬರ್ ವರ್ಷ ಇಪ್ಪತ್ತ ಓಕೆ ಸರ್ ಟ್ರ್ಯಾಕಲ್ಲಿ ಇದ್ದೀರಿ ಅಲ್ಲ ಅಲ್ವಾ ಟ್ರೈನ್ ಟ್ರ್ಯಾಕಲ್ಲಿ ಕರೆಕ್ಟ್ ಬರ್ತಾ ಉಂಟು ಏನು ತಿಂಡಿ ಇವತ್ತು ತಿಂದ್ರಾ ಗಟ್ಟಿ ತಿಂದ್ರಾ ಸೊ ನಾನು ಒಂದು ಗಂಟೆ ತನಕ ಮಾತಾಡಿದ ಪರವಾಗಿಲ್ಲ ಕೂತ್ಕೊಳ್ಬೋದು ಓಕೆ ಫೈನ್ ಎಷ್ಟು ಜನ ಗೊತ್ತಿತ್ತು ಬಂದರು ಗೊತ್ತಿದ್ದು ನಾನು ಶಿಬಿರಕ್ಕೆ ಬರ್ತಾ ಇದ್ದೇನೆ ಅಂತ ಗೊತ್ತಿದ್ದು ಬಂದವರು ಓಕೆ ಗೊತ್ತಿಲ್ಲದೆ ಬಂದವರು ಅಲ್ಲಿ ಅಂಚಕಿದ್ದಾರೆ ಓಕೆ ಫೈನ್ ಈಗ ಕೋಪ ಉಂಟ ಇಲ್ಲ ಬೇಜಾರು ಕರ್ಕೊಂಡು ಬಂದದಕ್ಕೆ ಇಷ್ಟು 8 ದಿವಸ ನಾಡಿಗೆ ಬಿಡ್ತಾರಲ್ಲ ಹೋಗಿ ನೋಡ್ಕೊಳ್ತೇನೆ ಒಂದು ಕೈ ಅಂತ ಹೇಳೋರು ಯಾರಾದ್ರೂ ಇದ್ದೀರಾ ಇಲ್ಲ ಖುಷಿಯಾಗಿದ್ದೀರಿ ಎಲ್ಲರೂ ತೊಂದರೆ ಇಲ್ಲ ಕ್ಯಾಂಪ್ 2 ದಿವಸ ಜಾಸ್ತಿ ಮಾಡಿದ್ರೆ ಗಡಿಬಿಡಿಲ್ಲ ಇಲ್ಲ ಓಕೆ ಹಾ ಗಡಿಬಿಡಿ ಉಂಟಾ ಓಕೆ ನಿಮ್ಮನ್ನು ನೋಟ್ ಮಾಡಿ ಇಟ್ಟಿರ್ತಾರೆ ಆಯ್ತಾ ನೀವು ಎಲ್ಲರೂ ಸರಿ ಮಾತ್ರ ಎಷ್ಟು ಜನ ಬೇರೆ ಯಾವುದೇ ಅಭ್ಯಾಸಗಳಿಲ್ಲ ಖಾಲಿ ಶರಾಬು ಕುಡಿಯೋದು ಮಾತ್ರ ಗಂಧಸಲ ಮಾತ್ರ ಬೆಟೋಲೆಜ್ ಬೇಡಿ ಸಿಗರೇಟ್ ಮದು ಪಂಪರ ಯಾವುದೂ ಇಲ್ಲ ಖಾಲಿ ಆಲ್ಕೋಹಾಲ್ ಮಾತ್ರ ಸ್ಮೋಕಿಂಗ್ ಅಂಡ್ ಡ್ರಿಂಕ್ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಸಿಗರೇಟ್ ಬೀಡಿ ಎರಡು ಅಭ್ಯಾಸಗಳಿರೋದು ಓಕೆ ಸ್ಮೋಕಿಂಗ್ ಮತ್ತೆ ಸಾರಿ ಕುಡಿಯೋದು ಮತ್ತೆ ತಂಬಾಕು ತಿನ್ನೋದು ಖಾಲಿ ಎರಡು ಅಭ್ಯಾಸ ಕುಡಿಯೋದು ಮತ್ತೆ ಸ್ಮೋಕಿಂಗ್ ಇಲ್ಲ ತಂಬಾಕು ತಿನ್ನೋದು ಮಾಡ್ತೇವಲ್ಲ ಅದು ಸರಿ ಮೂರು ಅಭ್ಯಾಸಗಳಿರುವವರು ಆಲ್ಕೋಹಾಲ್ ಸ್ಮೋಕಿಂಗ್ ಮತ್ತೆ ತಂಬಾಕು ತಿನ್ನೋದು ಮೂರು ಅಭ್ಯಾಸಗಳಿದೆ ಅಂತ ಹೇಳೋರು ಯಾರಾದರೂ ಇದ್ದೀರಾ ಯಾರಿಲ್ಲ ಮೂರು ಅಭ್ಯಾಸಗಳಿದ್ದವರು ಇಲ್ಲ ಓಕೆ ಬೇರೆ ಏನಾದರೂ ಕಾಂಜ ಅಥವಾ ಡ್ರಗ್ಸ್ ಯಾವಾದರೂ ಒಂದು ಸಲ ತಗೊಂಡಿದ್ದೇನೆ ಅಂತ ಹೇಳುವವರು ಇಲ್ಲಲ್ಲ ಸರಿ ಯಾವುದೇ ಅಭ್ಯಾಸಗಳು ಇಲ್ಲದವರು ಓಕೆ ಇಲ್ಲವ ನಿಮಗೆ ಎಂತ ಅಭ್ಯಾಸ ಈಗಿಲ್ಲ ಅಲ್ಲ ನಾವೆಲ್ಲ ತಪ್ಪಿದ್ದೇವೆ ಅಂತ ನೋಡ್ಬೇಕಲ್ಲ ಅಡ್ಮಿಟ್ ಮಾಡಿದಲ್ಲಿ ಯಾವ ಅಭ್ಯಾಸಗಳನ್ನು ತಂದು ಇಲ್ಲಿ ಹಾಕಿ ಕಷ್ಟಪಡಬಾರ್ದು ಅಲ್ಲ ಸೊ ಎಲ್ಲರೂ ಸರಿಯಾದ ಜಾಗಕ್ಕೆ ಬಂದಿದ್ದೇವೆ ನಾವು ಹೌದಾ ಕರೆಕ್ಟ್ ಜಾಗಕ್ಕೆ ಬಂದು ಬಿಟ್ಟಿದ್ದೇವೆ ತಪ್ಪಿ ಬರಲಿಲ್ಲ ನಾನು ಅಲ್ವಾ ಸರಿ ಈಗ ನಮ್ಮ ಮೂರು ನಾಲ್ಕು ಇದು ಐದನೇ ದಿವಸ ಅಲ್ಲ ಇವತ್ತು ಐದು ದಿವಸದಲ್ಲಿ ಏನೆಲ್ಲ ತಿಳ್ಕೊಂಡ್ರಿ ಎಲ್ಲವೂ ಮನವರಿಕೆ ಆಗಿದೆ ಹೇಳಿ ನೀವು ಯಾಕೆ ಕುಡಿಯೋದು ಟೆನ್ಷನ್ ಅಲ್ಲಿ ಓಕೆ ಈಗ ಇಲ್ಲಿ ಕುಟ್ಲಾಗ ಮಂಗಲ್ ಪಡಿ ಸರಿ ನಾನೀಗ 93 ನೀವು 93 ಜನ ಡೈಲಿ 94 93 ಹಾಂ 93 ಜನದಲ್ಲಿ ನಾನು ಕೇಳಿದರೆ ನಿಮಗೆ 93 ಕಾರಣಗಳಿರ್ಬೋದು ಕುಡಿಲಿಕ್ಕೆ ಅಲ್ವಾ ಕರೆಕ್ಟಾ ಓಕೆ ನಿಮಗೆ ಈಗ ಒಂದು ಪ್ರಶ್ನೆ ಮಾತಾಡಬೇಡ ಜಸ್ಟ್ ಮನಸ್ಸಲ್ಲಿ ಆಲೋಚನೆ ಮಾಡಿ ಹಾಂ ನೀವು ಫಸ್ಟ್ ದಿನ ಕುಡಿದ್ರಲ್ವ ಫಸ್ಟ್ ದಿನ ಒಂದು ಕಾಲದಲ್ಲಿ ಶುರುವಿಗೆ ನಾವು ಎಮ್ಮೆ ಇರುವಾಗ ಏನು ಕಾರಣಕ್ಕೆ ಕುಡಿದದ್ದು ಅಂತ ಆಲೋಚನೆ ಮಾಡಿ ಖಾಲಿ ಆಲೋಚನೆ ಮಾಡಿ ಮಾಡಿದ್ರ ಓಕೆ ಈಗ ಇತ್ತೀಚಿನ 3 ತಿಂಗಳಲ್ಲಿ ಈ ತಿಂಗಳು ಅಕ್ಟೋಬರ್ ಸೆಪ್ಟೆಂಬರ್ ಆಗಸ್ಟ್ ಈ 3 ತಿಂಗಳಲ್ಲಿ ನೀವು ಯಾಕೆ ಕುಡಿತಾ ಇದ್ದೀರಿ ಅಂತ ಆಲೋಚನೆ ಮಾಡಿ ಮಾಡಿದ್ರ ಸರಿ ನೀವು ಪ್ರಾರಂಭ ಮಾಡಿದ ಕಾರಣ
प्रश्न है, विचार दादे प्रश्न है, दादे प्रश्न बढ़िया है। दुंगो फर्स्ट शुरू मंत का कारण नला इन इंची तो पर कुन कारण नला उन्चे उन्ना कुन कारण चेंज आते ना चेंज आते। सो यार अगर ना शुरू मारे का कारण है के ना ना पुरी तरह के नेते के लोग यार कर दिया इला कारण को लो बदला गये थे अन्ना ओके इला दो प्रश्न न्यू बड़े के इधर का ना वो इधर कारण कर कोटते इधर लेना नींते दे कारण के पुरी ले लूँगा हो दा ना वो बड़े के इधर का फर्स्ट आलोचने फर्स्ट नेलम को बरो ना हम चूर पुरी ले को तालोचने बरतेगा अथवा फर्स्ट आलोचने बरुदु नन्गे इवत्तु चूरु कुडिबेकु अंत आलोचने बरुदा अथवा नानु इंतदे कारणक्के कुडितेने अंत हेळ्तेवल्ल टेंशन अंत ओत्तड अंत हेळ्तेवल्ल अदु नेनु बर्तदा अथवा फर्स्ट कुडितद आलोचने बर्तदे नेनु बर्तदा कुडितद आलोचने अल्वा कुडितु बंद नंतर गायपडय अंत केळिद्रे आ इंतदक्के कुडियोदु अंत अल्वा सो ओंदु ನೆನಪಿಟ್ಕೊಳ್ಳಿ ನಾವು ನಿಜವಾಗಿಯೂ ನಾವು ಕೊಡ್ತಾ ಇರುವ ಕಾರಣಕ್ಕೆ ಕುಡಿತಾ ಇಲ್ಲ ಅಥವಾ ನಾವು ನಮಗೆ ಕುಡಿತದ ಮನಸ್ಸಲ್ಲಿ ಕುಡಿತದ ಆಶೆ ಬಂದಾಗ ನಾವು ಕುಡಿತಾ ಇದ್ದಂತ ಮನಸ್ಸಿಗೆ ಕುಡಿತದ ಆಲೋಚನೆ ಬಂದಾಗ ನಾವು ಹೋಗಿ ಕುಡಿತಾ ಇದ್ದಂತ ಅಥವಾ ನಾವು ಕೊಡ್ತಾ ಇದ್ದ ಕಾರಣಕ್ಕೆ ಕುಡಿತಾ ಇದ್ದಂತ ಆಶೆ ಆಲೋಚನೆ ಅಷ್ಟೇ ಸಲ ವಾಪಸ್ ಹೋಗಿದೆ ಅಲ್ವಾ ಅಷ್ಟೇ ಸಲ ನಾವು ವಾಪಸ್ ಕುಡಿದಿದ್ದೀವಿ
ಅಲ್ವಾ. ಮಾಲೆ ಹಾಕಿ ಶಿಸ್ತಲ್ಲಿ ಉಪವಾಸ ಇಟ್ಟು ಎಲ್ಲ ಮಾಡಿ ಕಷ್ಟಪಟ್ಟು ಹೋಗಿ ಬಂದು ಪ್ರಸಾದ ಹಂಚಿ ಮರು ದಿವಸ ನಾವು ಕುಡಿಲಿಕ್ಕೆ ಶುರು ಮಾಡ್ತೀವಿ. ಕರೆಕ್ಟಾ? ಅದನ್ನ ನಾನು ಯಾಕೆ ಕುಡಿತಾ ಇದ್ದೇನೆ ಅಂತ ತಿಳ್ಕೊಳ್ಳದೆ ನಾನು ಯಾಕೆ ಬಿಡಬೇಕು ಅಂತ ತಿಳ್ಕೊಳ್ಳೋದು ವೇಸ್ಟ್. ಓಕೆ, ಇದು ಕಾರ್ಯಕ್ರಮ ನಮ್ಗೆ ಕ್ಯಾಂಪ್ ನಮ್ಮ ಶಿಬಿಗಳ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಬಿಟ್ಟ ಇಲ್ಲಿ ಕುಡಿತ ಬಿಡಿಸುವಂಥದ್ದಲ್ಲ, ನಾನು ಬಿಟ್ಟ ಕುಡಿತಕ್ಕೆ ನಾನು ವಾಪಸ್ಸು ಹೋಗದೇ ಇರಬೇಕಾದ್ರೆ ನಾನು ಏನು ಮಾಡಬೇಕು ಅಂತ. ನಾನು ವಾಪಸ್ಸು ಹೋಗದೇ ಇರಬೇಕಾದ್ರೆ ನಾನು ಯಾಕೆ ಕುಡಿತೇನೆ ಅಂತ ನಾನು ತಿಳ್ಕೊಳ್ಳಿ. ಓಕೆ, ನಮಗೇನಾಗ್ತದೆ ನಮ್ಮ ಮೆದುಳಲ್ಲಿ ಪ್ರತಿಯೊಬ್ಬರಲ್ಲಿ ಅರ್ಥ ಆಗದಿದ್ದರೆ ಕೈ ಮೇಲೆ ಹಾಕಿ ಆಯಿತಾ. ಪ್ರತಿಯೊಬ್ಬರ ಮೆದುಳಲ್ಲಿ ಒಂದು ನೆನಪಿಗೆ ಅಂತ ಒಂದು ಜಾಗ ಇರ್ತದೆ. ಮಲಯಾಳ ಬರುವುದಿಲ್ಲ. ಹಾಂ, ಯಾರು ಮಲಯಾಳ ಎಂತ ಸಹ ಬರುವುದಿಲ್ಲವ ಕನ್ನಡ ಅರ್ಥ ಆಗ್ತದಾ? ಕರ್ತಾ ತೊಂದರೆ ಆಯ್ತಾ. ಮತ್ತೆ ಹೇಳಿ ಕೇಳಿ ಯಾವ ಹೇಳ್ತಾರೆ ಏನಾಗ್ತದೆ. ಓಕೆ ಸರಿ, ನಮ್ಮ ಮೆದುಳಲ್ಲಿ ನೆನಪಿಗೆ ಅಂತ ಒಂದು ಜಾಗ ಇರ್ತದೆ. ಓಕೆ, ಆ ಒಂದು ರೂಮ್ ನಾವು ಮಾತಾಡಿದ್ರು, ನಾವು ಮಾಡಿದ ಕೆಲಸಗಳು, ನಾವು ತಿಂದ ಆಹಾರದ ರುಚಿ ಎಲ್ಲವನ್ನ ನೆನಪಿಡುವ ಒಂದು ಜಾಗ ಇರ್ತದೆ ಮೆದುಳಲ್ಲಿ. ಈಗ ಫಸ್ಟ್ ನೀವು ಕುಡಿದಾಗ ಒಂದು ಕಿಕ್ ಸಿಕ್ಕಿರ್ತದೆ ಗೊತ್ತುಂಟಾ? ಖುಷಿಯಾಗಿ ಇರ್ತದೆ ಒಂದು ಕಿಕ್ ನೆನಪುಂಟಾ? ಆ ಫಸ್ಟ್ ಕಿಕ್, ಹಾ, ಅದನ್ನ ನಿಮ್ಮ ಮೆಮೊರಿ ನಿಮ್ಮ ಮೆದುಳು ಉಂಟಲ್ಲ ನೆನಪಿಟ್ಟಿರುತ್ತೆ. ಈಗ ಬೇಡ, ಉದಾಹರಣೆಗೆ ನಾವು ಒಂದು ಚಂದ್ರ ಬಿರಿಯಾನಿ ತಿಂದಿರ್ತೇವೆ ಅಂತ ಇಟ್ಕೊಂಡು, ಕರೆಕ್ಟಾ? ಚಂದ್ರ ಬಿರಿಯಾನಿ ತಿಂದಾಗ ಆ ಬಿರಿಯಾನಿ ರುಚಿ ನಮ್ಮ ಮನಸ್ಸಲ್ಲಿ ಇರ್ತದೆ ಅಲ್ವಾ? ಇನ್ನೊಂದ್ಸಲ ಬಿರಿಯಾನಿ ಪರಿಮಳ ಬರುವಾಗ ನಮ್ಮ ಬಾಯಲ್ಲಿ ನೀರು ಬರ್ತದೆ. ಹೌದಾ? ಯಾಕೆ? ಅದು ಆ ಟೇಸ್ಟ್ ನಮ್ಮ ಮೆದುಳಲ್ಲಿ ನಿಂತಿದೆ, ನಮ್ಮ ಮನಸ್ಸಲ್ಲಿ ಉಂಟು, ನೆನಪಿನಲ್ಲಿ ನಮ್ಮ ನೆನಪಿನಲ್ಲಿ ಉಂಟು ಅಲ್ವಾ? ದಿನಾ ಬಿರಿಯಾನಿ ತಿಂತ ಹೋದ್ರೆ ಏನಾಗ್ತದೆ? ದಿನಾ ಬಿರಿಯಾನಿ ತಿಂದ್ರೆ, ದಿನಾ ಅದೇ ಬಿರಿಯಾನಿ ತಿಂದ್ರೆ ಎರಡು ಹೊತ್ತು ಸಹ ಮತ್ತೆ ಟೇಸ್ಟ್ ಇರೋದಿಲ್ಲ ಅಲ್ವಾ? ಅದೇ ರೀತಿ ನಮ್ಮ ಮೆದುಳಲ್ಲಿ ನಾವು ಫಸ್ಟ್ ಕುಡಿದಾಗ ಆ ಕಿಕ್ ಉಂಟಲ್ಲ ಅದು ನೆನಪಿಟ್ಟಿರ್ತದೆ. ನೀವು ದಿನಾ ಕುಡಿತಾ 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 ಹೋಗುವಾಗ ಆ ಮೆಮೊರಿಗೆ ಇದು ಉಂಟಲ್ಲ ಅದು ಕ್ಲೋಸ್ ಆಗ್ತದೆ, ಅದರ ಬಾಗಿ ನಿಮ್ಮ ಮೆದುಳಲ್ಲಿ ಆ ನೆನಪಿನ ಇದು ಇದರ ಬಾಗಿ ಕ್ಲೋಸ್ ಆಗಿದೆ. ಈಗ ನಿಮ್ಮ ಮೆದುಳು ಏನು ಮಾಡ್ತದೆ? ಆ ಕಿಕ್ಕನ್ನು ಹುಡುಕ್ತಾ ಉಂಟು. ಫಸ್ಟ್ ದಿನ ಕೊಟ್ಟ ಕಿಕ್ ಉಂಟಲ್ಲ, 60 ಪೈಲಿ ನಾವು ಬಿಯೋ ಕಲಿಯ ಯಾವುದೋ ಒಂದು, ಈಗ ನಿಮಗೆ ಕುಡಿದ್ರೆ ಕಿಕ್ ಸಿಗ್ತದಾ? ಸಿಗುವುದಿಲ್ಲ. ಸುಮ್ಮನೆ ಕುಡಿತಾ ಇದ್ದೇವೆ ನಾವು ಅಲ್ವಾ? ಮಜಾ ಸಿಗ್ತದ? ಇಲ್ಲ. ನಾವು ಎಂಜಾಯ್ ಮಾಡ್ತಾ ಇದ್ದೇವೆ, ನಾವು ಖುಷಿ ಪಡ್ತಾ ಇದ್ದೇವೆ ಕುಡಿದು? ಇಲ್ಲ. ಇತ್ತೀಚಿನ ಕುಡಿತ ನಿಮಗೆ ಖುಷಿ ಕೊಡ್ತಾ ಇಲ್ಲ, ಹೌದಾ? ಆ ಖುಷಿಯನ್ನು ಹುಡುಕ್ತಾ 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 ಕುಡಿಯುವುದು. ನಿಮ್ಮ ಮೆದುಳು ಹುಡುಕ್ತಾ ಇದೆ ಆ ಖುಷಿಯನ್ನ, ಬಟ್ ನಿಮಗೆ ಖುಷಿ ಸಿಗ್ತಾ ಇಲ್ಲ, ಕರೆಕ್ಟಾ? ಸೊ ಇದು ಯಾಕೆ ಆಗಿದೆ ಅಂತ ಹೇಳಿದರೆ, ಇದು ನಮ್ಮ ಮೆದುಳಿಗೆ ಕಾಯಿಲೆ ಆಗಿದೆ ಅಂತ, ಕುಡಿಯುವ ಕಾಯಿಲೆ ಅಂತ, ಅಮಲು ರೋಗ ಅಂತ ಹೇಳಿ. ಓಕೆ, ಇನ್ನೂ ನೀವು ಕೊಡ್ತಾರೆ ಸಹ, ಇನ್ನೂ ಹೋಗಿ ಕೊಡ್ತಾರೆ ಸರ್, ನಿಮಗೆ ಖುಷಿ ಕೊಡೋದಿಲ್ಲ, ನಿಮ್ಮನ್ನ ಮತ್ತೆ ಕುಡಿಸ್ತದೆ ವಿನಃ ಖುಷಿ ಅಂತೂ ಕೊಡೋದಿಲ್ಲ, ನಿಮ್ಗೆ ಆ ಕಿಕ್ ಅಂತೂ ಸಿಗೋದಿಲ್ಲ ಇನ್ನೂ ಕೊಡ್ತಾರೆ ಸರ್. ಯಾಕೆಂದ್ರೆ ಹೇಳಿದ್ರೆ ಅದರ ಡೋರ್ ಕ್ಲೋಸ್ ಆಗಿದೆ ನಿಮ್ಮ ಮೆದುಳಲ್ಲಿ. ಓಕೆ, ಆಮೇಲೆ ನಾವು ಬಲಹೀನತೆ ಅಂತ ಹೇಳ್ತೇವೆ, ಒಂದು ವೀಕ್ನೆಸ್ ಇದೆ ನಮ್ಮ ಮೆದುಳಲ್ಲಿ. ಅಮಲಿನ ವಿಷಯಕ್ಕೆ ಬರುವಾಗ ನಮ್ಮ ಮೆದುಳಲ್ಲಿ ಒಂದು ವೀಕ್ನೆಸ್ ಇದೆ. ನಮಗೆ ಚೂರು ನಮ್ಮ ಮೆದುಳಿಗೆ ಇಷ್ಟು ಸಿಕ್ಕಿದ್ರೆ ಇಷ್ಟು ಕುಡಿಸ್ತದೆ ನಮ್ಮನ್ನು. ಸೊ ನೆನ್ಪಿಟ್ಕೊಳ್ಳಿ, ಯಾಕೆಂತ ಹೇಳಿದ್ರೆ ನಿಮ್ಮ ಮೆದುಳಲ್ಲಿ ಕುಡಿಯುವ ಕಾಯಿಲೆ ಆಗಿದೆ ನಿಮ್ಮ ಮೆದುಳಿಗೆ. ಸೊ ನಮಗೆ ಸ್ವಲ್ಪ ಕುಡಿದು ವಾಪಸ್ ನಮ್ಮಿಂದ ಬರಲಿಕ್ಕೆ ಆಗೋದಿಲ್ಲ. ಓಕೆ, ಇದನ್ನ ಕಾಯಿಲೆ ಅಂತ ಹೇಳ್ತೇವೆ. ಎಡಿಕ್ಷನ್ ಇಸ್ ಅ ಡಿಸೀಸ್ ಅಂತ ಹೇಳ್ತೇವೆ. ಎಡಿಕ್ಷನ್ ಎಂಬ ವ್ಯಸನ ಎಂಬುವಂಥದ್ದು ಒಂದು ಕಾಯಿಲೆ. ಓಕೆ, ಈಗ ಕಾಯಿಲೆ ಅಂತ ಹೇಳುವಾಗ ನಮಗೆ ಪ್ರಶ್ನೆ ಉಂಟಲ್ಲ, ಕಾಯಿಲೆ ವಾಸಿ ಆಗ್ತದ, ಕಾಯಿಲೆ ಲಕ್ಷಣ ಏನು ಗೊತ್ತಾಗ್ಬೇಕಲ್ವ ನಮಗೆ. ಈಗ ನಿಮಗೆ ಯಾರಾದರೂ ಡಾಕ್ಟರ್ ಬಂದು ಅರ್ಥ ಆಗ್ತದೆ ಬೋರ್ ಆಗೋದಿಲ್ಲ. ಓಕೆ, ಯಾರಾದರೂ ಡಾಕ್ಟರ್ ಬಂದು ನಿಮ್ಗೊಂದು ಕಾಯಿಲೆ ಇದೆ ಅಂತ ಹೇಳ್ತಾರೆ, ಒಂದು ಶುಗರೋ ಬಿ ಪಿಯೋ ಏನೋ ಹೇಳ್ತಾರೆ ಅಲ್ವಾ? ಸೊ ನಾವು ಏನು ಮಾಡ್ತೇವೆ, ಫಸ್ಟ್ ಕ್ವಶನ್, ನಮಗೆ ಯಾಕೆ ಬಂತು ಈ ಕಾಯಿಲೆ, ಹೇಗೆ ಬಂತು ಅಲ್ವಾ? ಯಾ, ಮತ್ತೆ ನಾವು ಆಲೋಚನೆ ಮಾಡ್ತೇವೆ ನಮ್ಮಲ್ಲಿ ಏನು ಲಕ್ಷಣಗಳಿತ್ತು ಅಂತ. ಪ್ರತಿ ಕಾಯಿಲೆಗೆ ಅದರದೇ ಆದ ಒಂದು ಲಕ್ಷಣಗಳಿದ್ದಾವೆ, ಹೌದಾ? ಕರೆಕ್ಟ್ ಅಲ್ಲ? ಶುಗರ್ ಕಾಯಿಲೆ ಅಂದರೆ ಏನೆಲ್ಲ ಲಕ್ಷಣಗಳಿದ್ದಾವೆ, ಏನು ಲಕ್ಷಣ? ಒಬ್ಬರಿಗೆ ಶುಗರ್ ಡಯಾಬಿಟೀಸ್ ಇದೆ ಅಂತ ಹೇಳಿದರೆ, ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳಿದರೆ ಏನು ಲಕ್ಷಣಗಳು? ನಿದ್ರೆ ಜಾಸ್ತಿ,
ದೇಹದ ತೂಕ ಕಡಿಮೆ ಆಗೋದು ಗಾಯವಾಸಿ ಆಗೋದಿಲ್ಲ ಅಲ್ವಾ ಸುಸ್ತಾಗುವಂಥದ್ದು ಕರೆ ಓಕೆ ಜಾಂಡಿಸ್ ಹಳದಿ ಕರೆ ಎಂತ ಕಾಣ್ತದೆ ಮೂತ್ರ ಹಳದಿ ಹೋಗೋದು ಉಗುರು ಹಳದಿ ಆಗೋದು ಕಣ್ಣು ಹಳದಿ ಆಗೋದು ರುಚಿ ಇಲ್ಲ ಹೋಗೋದು ಜ್ವರ ಬರೋದು ಅಲ್ವಾ ಸುಸ್ತಾಗುವಂಥದ್ದು ಓಕೆ ಸೊ ಪ್ರತಿ ಕಾಯಿಲೆಗೆ ಅದರದ್ದೇ ಒಂದು ಲಕ್ಷಣಗಳಿವೆ ಈಗ ನಮಗೆ ಕುಡಿತದ ಕಾಯಿಲೆ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಲ್ವಾ ಬೇಡವಾ ಬೇಡವಾ ನಿಮಗೆ ಕುಡಿತದ ಕಾಯಿಲೆ ಇದೆ ಅಂತ ನೀವು ಖಚಿತಪಡಿಸ್ಕೊಳ್ಬೇಕು ಈಗ ಹೌದಾ ಬೇಡವಾ ನಿಮಗೆ ನಮ್ಮಲ್ಲಿ ಯಾವ ಲಕ್ಷಣಗಳು ಉಂಟು ಅಂತ ನೋಡ್ಲಿಕ್ಕೆ ಬೇಕಾ ಬೇಕಾ ಓಕೆ ನಾನು ಕೆಲವು ಲಕ್ಷಣಗಳು ಹೇಳ್ತೇನೆ ಕೈ ನಂಬರ್ ಲೆಕ್ಕ ಹಾಕಿ ನಿಮ್ಮಲ್ಲಿ ಆ ಲಕ್ಷಣಗಳಿದ್ರೆ ಕೌಂಟ್ ಮಾಡಿ ನಾನು ಹೇಳಿದ್ರಲ್ಲಿ ಎಷ್ಟು ಲಕ್ಷಣಗಳಿದ್ದಾವೆ ಓಕೆ ಫಸ್ಟ್ ಲಕ್ಷಣ ನಮಗೆ ಸಣ್ಣ ಪ್ರಮಾಣ ಆಲ್ಕೋಹಾಲ್ ಸಾಕಾಗೋದಿಲ್ಲ ನಮಗೆ ಜಾಸ್ತಿ ಆಲ್ಕೋಹಾಲ್ ಬೇಕು ಹೌದಾ ದೊಡ್ಡ ಪ್ರಮಾಣ ಅಂತ ಹೇಳ್ತೇವೆ ನಮಗೆ ಒಂದು ಚೂರು ಸಾಕಾಗೋದಿಲ್ಲ ನಮಗೆ ತುಂಬ ಕುಡಿಬೇಕು ಎಲ್ಲರಲ್ಲೂ ಉಂಟಾ ನಾವು ಸ್ವಲ್ಪ ಕುಡಿದು ವಾಪಸ್ ಬರ್ತೇವ ಇಲ್ಲ ನಾವು ಕುಡಿದ್ರೆ ತುಂಬ ಕುಡಿತೇವಲ್ಲ ಕ್ಯಾನ್ ಹೋಗಿ ಟ್ಯಾಂಕರ್ ಹೌದಲ್ಲ ಬ್ಯಾರಲ್ ಹೌದಾ ಓಕೆ ಮತ್ತೆ ಕೌಂಟ್ ಮಾಡಿದ್ರ ಇದು ಲಕ್ಷಣ ಇದೆ ಎಲ್ಲರ ಹತ್ರ ಉಂಟಾ ಓಕೆ ದೀರ್ಘ ಅವಧಿಯಿಂದ ಕುಡಿತಾ ಇದ್ದೇವೆ ನಾವು ಬಹಳ ವರ್ಷಗಳಿಂದ ಕುಡಿತಾ ಇದ್ದೇವೆ ಇವತ್ತು ನಿನ್ನೆಯಿಂದ ಕುಡಿತಾ ಇರೋದಲ್ಲ ಅಲ್ವಾ ಬಹಳ ವರ್ಷಗಳಿಂದ ಕುಡಿತಾ ಇದ್ದೇವೆ ಓಕೆ ಎಲ್ಲರ ಎಲ್ಲರ ಕುಡಿತಾ ಇದ್ದೇವೆ ಬಹಳ ವರ್ಷಗಳಿಂದ ಓಕೆ ನಮಗೆ ಕುಡಿಬೇಕು ಎಂಬ ಒಂದು ಹಂಬಲ ಇದೆ ನಿರಂತರ ಬಯಕೆ ಅಂತ ಹೇಳ್ತೇವೆ ನಮಗೆ ಕುಡಿಬೇಕು ಎಂಬ ಒಂದು ಬಯಕೆ ಆಸೆ ಉಂಟು ಮನೆ ಸರಿ ನಾವು ಯಾವಾಗಲೂ ನಮಗೆ ಕುಡಿಬೇಕು 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 ಎಂಬ ಆಸೆ ಬರ್ತದೆ ಓಕೆ ಹೌದಾ ಎಲ್ಲರಲ್ಲಿ ಉಂಟಾ ಮಾತಾಡ್ಬೇಕು ನೀವು ಮಾತಾಡ್ತಿದ್ದೆ ನಮ್ಮ ಕ್ಲಾಸ್ ಹೋಗಿಲ್ಲ ಉಂಟಾ ಸರಿ ಎಲ್ಲಿ ಎಷ್ಟು ಪಾಯಿಂಟ್ ಆಯಿತು ದೀರ್ಘಾವಧಿಯಿಂದ ಕುಡಿತಾ ಇದ್ದೇವೆ ದೊಡ್ಡ ಪ್ರಮಾಣದಲ್ಲಿ ಕುಡಿತಾ ಇದ್ದೇವೆ ನಮಗೆ ಕುಡಿಬೇಕು ಎಂಬ ಒಂದು ಹಂಬಲ ನಮ್ಮ ಮನಸ್ಸಲ್ಲಿ ಇದೆ ಅಲ್ವಾ ಓಕೆ ಇನ್ನೊಂದು ಕಡಿತಗೊಳಿಸುವ ಬಿಗಿದ ಪ್ರಯತ್ನ ನಿನ್ನೆ ಮೂರು ಕ್ವಾರ್ಟರ್ ಕುಡಿದಿದ್ದೇವೆ ಮೂರ ನಾಲ್ಕು ಕ್ವಾರ್ಟರ್ ಬಿದ್ದು ಎದ್ದು ಬಂದಿದ್ದೇವೆ ಮನೆಯಲ್ಲಿ ಬೆಳಿಗ್ಗೆ ಹೇಳ್ತಾರೆ ಕರ 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 ಕಿರಿಕಿರಿ ಮಾಡ್ತಾ ಇರ್ತಾರೆ ಮನೆಯವರು ಆಗ ನೆನೆಸ್ತೇವೆ ನಾನು ನಿನ್ನೆ ಎಷ್ಟು ಕುಡಿಬಾರ್ದು ಇವತ್ತು ಕಂಟ್ರೋಲ್ ಅಲ್ಲೇ ಇರಬೇಕು ಅಂತ ನಾನು ಕಟ್ಟನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ನಿನ್ನೆ ಮೂರು ಕ್ವಾರ್ಟರ್ ಅಲ್ಲಿ ಕುಡಿದಿದ್ದೇನೆ ಇವತ್ತು ಒಂದೇ ಕ್ವಾರ್ಟರ್ ಅಲ್ಲಿ ವಾಪಸ್ ಬರಬೇಕು ಅಂತ ಬಟ್ ಒಂದು ಕ್ವಾರ್ಟರ್ ಅಲ್ಲಿ ವಾಪಸ್ ಬರ್ಲಿಕ್ಕೆ ಆಗ್ತದೆ ನಮಗೆ ಇಲ್ಲ ಸಂಜೆ ಆಗುವಾಗ ಮೂರು ಕ್ವಾರ್ಟರ್ ಏ ಫಿನಿಶ್ ಆಗಿರ್ತದೆ ಹೌದಾ ಸೊ ನಾನು ಕಡಿತಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ನನ್ನಿಂದ ಕುಡಿಲಿಕ್ಕೆ ಕಮ್ಮಿ ಮಾಡಿ ಕುಡಿಲಿಕ್ಕೆ ನನ್ನಿಂದ ಆಗುವುದಿಲ್ಲ ಎಷ್ಟು ಪಾಯಿಂಟ್ ಆಯ್ತು ಯಾವುದಲ್ಲ ದೀರ್ಘಾವಧಿಯಿಂದ ಕುಡಿತಾ ಇದ್ದೇವೆ ದೀರ್ಘ ಪ್ರಮಾಣದಿಂದ ಕುಡಿತೇವೆ ದೊಡ್ಡ ಪ್ರಮಾಣದಲ್ಲಿ ಕುಡಿತಾ ಇದ್ದೇವೆ ನಮ್ಮಲ್ಲಿ ಕುಡಿಬೇಕು ಎಂಬ ಒಂದು ಹಂಬಲ ಇದೆ ನಾವು ಕಡಿಮೆ ಮಾಡಿ ಕುಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಕಡಿತಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮಿಂದ ಕಡಿಮೆ ಮಾಡಿ ಕುಡಿಲಿಕ್ಕೆ ಆಗುದಿಲ್ಲ ಓಕೆ ಆಮೇಲೆ ನಮಗೆ ಒಂದು ಮನೆಯಲ್ಲಿ ಒಬ್ಬರಿಗೆ ಎಲ್ಲರಿಗೊಂದು ಪಾತ್ರ ಇದೆ ಒಂದು ಅಪ್ಪ ಒಂದು ಮಗ ಒಂದು ಗಂಡ ಅಲ್ವಾ ಮನೆ ಯಜಮಾನ ಈ ಕುಡಿತದಿಂದಾಗಿ ನಾವು ಅಪ್ಪನಾಗಿ ಗಂಡನಾಗಿ ಮನೆ ಯಜಮಾನನಾಗಿ ನಾವು ಏನೆಲ್ಲ ಕೆಲಸಗಳು ಮಾಡಬೇಕಾ ನಮ್ಮ ಕುಡಿತದಿಂದ ನಮಗೆ ಮಾಡ್ಲಿಕ್ಕಾಗಲಿಲ್ಲ ಅಪ್ಪನ ಜವಾಬ್ದಾರಿ ಆಗಲಿ ಗಂಡನ ಜವಾಬ್ದಾರಿ ಆಗಲಿ ಮನೆ ಯಜಮಾನನಾಗಿ ಮನೆ ಮಗನಾಗಿ ನಾನು ನನ್ನ ಯಾವುದು ಮಾಡಬೇಕಾ ನಾನು ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೌದಾ ಕರೆಕ್ಟಾ ಓಕೆ ಓಕೆ ಆಮೇಲೆ ನೆಕ್ಸ್ಟ್ ನನ್ನ ಕುಡಿತದಿಂದ ನನ್ನ ಮನಸ್ಸಿಗೆ ತೊಂದರೆ ಆಗಿದೆ ನನ್ನ ದೇಹಕ್ಕೆ ತೊಂದರೆ ಆಗಿದೆ ಹೌದಾ ಕುಡಿಯದಿದ್ರೆ ಏನಾಗ್ತದೆ ನಿದ್ದೆ ಬರೋದಿಲ್ಲ ಕೈಕಾಲು ನಡುಕಾಗ್ತದೆ ಭಯ ಆಗ್ತದೆ ಯಾರೋ ಬಂದಾಗ ಆಗೋದು ಯಾರ ಶಬ್ದಗಳು ಕೇಳಿದಾಗ ಆಗೋದು ಯಾರೋ ಹತ್ರ ಕೂತಾಗ ಆಗೋದು ಹೌದಾ ಇದೆಲ್ಲ ಇಷ್ಟೆಲ್ಲ ನಮಗೆ ಸರಿ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕುಲ್ಲೆ 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 ಇಲ್ಲಿ ಕೂತ್ಕೊಳ್ಳಿದ್ದಾರೆ ಅವ್ರು ಬಂದು ಬರ್ತಾರೆ ಕೂತ್ಕೊಳ್ತಾರೆ ವೈಟ್ ಮಾಡ್ತಾರೆ ಅಂತ ನೀವೊಬ್ಬರು ಇದ್ರೆ ಎಲ್ಲರ ಗಮನ ಚೇಚ್ ಆಗ್ತದೆ ನಾನೇನು ಹೇಳ್ತಾ ಇದ್ದೆ ಓಕೆ ನಮಗೆ ಬೆಳಿಗ್ಗೆ ಕುಡಿಯೋದ್ರಿಂದ ತಿಂಡಿ ತಿನ್ಲಿಕ್ಕೆ ಆಗ್ತಾ ಇಲ್ಲ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೌದಾ ಎಲ್ಲ ತೊಂದರೆಗಳಾಗ್ತದೆ ಕುಡಿಯದಿದ್ರೆ ನಿದ್ದೆ ಬರೋದಿಲ್ಲ ಕೈಕಾಲು ನಡೀತಾ ಇರ್ತದೆ ಬೆಳಿಗ್ಗೆ ಜಾಗ ಭಯ ಆಗ್ತದೆ ಒಬ್ಬರಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ
ಕೆಲವರಿಗೆ ಫಿಟ್ಸ್ ಬರ್ತದೆ, ಕುಡಿಯೋದ್ರಿಂದ ಅಂತ ಫಿಟ್ಸ್ ಕೇಳಿದ್ದೀರಲ್ಲ, ಮೂರ್ಛೆ ಖಾಲಿ ಅಂತ ಹೇಳ್ತೇವೆ. ಫಟ್ ಬೀಳುದು, ಕೈ ಕಲ್ಲೆಲ್ಲ ಮುದ್ದಾಡುದು, ಬಾಯಿಯ ನೊರೆ ಬಿಡುದು, ಕಣ್ಣೆಲ್ಲ ಮೇಲೆ ಹೋಗುದು, ಓಕೆ, ಫಿಟ್ಸ್ ಬರ್ತದೆ. ಕೆಲವರಿಗೆ ಭ್ರಮೆ ಅಂತ ಹೇಳ್ತೇವೆ, ನೀವು ಕೇಳಿರ್ಬೋದು, ಕುಡಿಯೋದಿದ್ರೆ ಅವನಿಗೆ ಮುಚ್ಚು ಹಿಡಿತದೆ, ಅವನು ಓಡುತ್ತಾನೆ, ಅವನಷ್ಟಕ್ಕೆ ಮಾತಾಡ್ತಾನೆ, ಯಾರು ಬಂದರು ಅಂತ ಹೇಳ್ತಾರೆ, ಶಬ್ದಗಳು ಕೇಳಿದಾಗ ಆಗ್ತದೆ ಅಂತ, ಇದನ್ನ ಡಿಲೀರಿಯಂ ಅಂತ ಹೇಳ್ತೇವೆ, ಭ್ರಮೆ ಅಂತ. ಓಕೆ, ಇಷ್ಟೆಲ್ಲ ಆಗ್ತಾ ಇದ್ರು ನಾವೇನ್ ಮಾಡಿದ್ದೇವೆ, ನಾವು ಕುಡಿಯುವುದನ್ನ ಮುಂದುವರಿಸಿದ್ದೇವೆ ಅಲ್ವಾ. ನಮಗೆ ದೈಹಿಕ ಮಾನಸಿಕ ಆರೋಗ್ಯಗಳು ತೊಂದರೆ ಆಗ್ತಾ ಇದ್ರು ಕೂಡ, ನಮ್ಮ ಕುಟುಂಬದಲ್ಲಿ ತೊಂದರೆ ಆಗ್ತಾ ಇದೆ, ಕೆಲಸಕ್ಕೆ ಹೋಗ್ಬೇಕಾಗ್ತಾ ಇಲ್ಲ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ, ಹೌದಾ, ನಾನು ಮಾಡಬೇಕಾದ ಜವಾಬ್ದಾರಿಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಷ್ಟೆಲ್ಲ ಇದ್ರು ಕೂಡ ನಾನು ನನ್ನ ಕುಡಿತವನ್ನ ಮುಂದುವರಿಸಿದ್ದೇನೆ, ಹೌದಾ. ನಮಗೆ ಗೊತ್ತಿದೆ ಅಲ್ಲಿ ಮನೆಯಲ್ಲಿ ದಿನನಿತ್ಯ ನಡೀತಾ ಇಲ್ಲ, ನಾವು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ನಮ್ಮ ಜವಾಬ್ದಾರಿಗಳನ್ನ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಮ್ಮ ಪ್ರಮುಖ ಪ್ರಾಮುಖ್ಯತೆ ಯಾವುದಕ್ಕೆ, ನಮ್ಮ ಕುಡಿಯುವುದಕ್ಕೆ ಅಲ್ವಾ, ಪ್ರಮುಖ ಪ್ರಾಮುಖ್ಯತೆ ಕುಡಿಯುವುದಕ್ಕೆ. ಸೊ ಇದೆಲ್ಲ ಲಕ್ಷಣಗಳಿದ್ದಾಗ ನಮ್ಮನ್ನ ನಾವು ಅಮಲು ರೋಗಿಗಳು ಅಂತ ಗುರುತಿಸ್ಕೊಳ್ಬಹುದು. ಓಕೆ, ಏನೆಲ್ಲ, ಒಂದು ದೊಡ್ಡ ಪ್ರಮಾಣ, ದೀರ್ಘ ಅವಧಿ, ಹಾ, ಕುಡಿಬೇಕು ಎಂಬ ಮತ್ತೆ ಕುಡಿಬೇಕು ಎಂಬ ಒಂದು ಹಂಬಲ, ಮತ್ತು ಆಯ್ತಾ, ಹಾ, ಆಮೇಲೆ ನಾನು ಕಡಿತಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ನಾನು ವಿಫಲನಾಗ್ತಿದ್ದೆ, ಹೌದಾ, ಕುಟುಂಬದಲ್ಲಿ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಮನಸ್ಸಿಗೆ ಸಮಸ್ಯೆ, ದೈಹಿಕ ಸಮಸ್ಯೆ, ಎಲ್ಲ ಸಮಸ್ಯೆಗಳು ಆಗ್ತಾ ಇದ್ರೂ ಕೂಡ ನಾನು ಕುಡಿತವನ್ನ ಮುಂದುವರಿಸಿದ್ದೇನೆ ಅಲ್ವಾ. ಸೊ ಇದೆಲ್ಲ ಲಕ್ಷಣಗಳು ಇದ್ದಲ್ಲಿ, ಅದರಲ್ಲಿ ಆರರಲ್ಲಿ ಮೂರು ಲಕ್ಷಣ ಇದ್ರೂ ಕೂಡ ನಾನು ಅಮಲು ರೋಗಿ. ಎಲ್ಲ ಉಂಟಾ ಇಲ್ಲವೇ ಇಲ್ಲ, ನಾನು ಹೇಳಿದ ಲಕ್ಷಣಗಳು ಉಂಟಾ, ಉಂಟಾ, ಯಾವುದೇ ಲಕ್ಷಣಗಳು ಇಲ್ಲ ಅಂತ ಹೇಳುವವರಿದ್ದೀನ, ಫಿಟ್ಸ್ ಇಲ್ಲ. ಓಕೆ, ನಾನು ಹೇಳಿದ್ರಲ್ಲಿ ಆರು ಏಳು ಲಕ್ಷಣಗಳಲ್ಲಿ ಫಿಟ್ಸ್ ಇರಬೇಕು ಅಂತಿಲ್ಲ, ಮೂರು ಲಕ್ಷಣಗಳಿದ್ರೂ ಕೂಡ ನಾನು ಅಮಲು ರೋಗಿ. ಓ ಹಾ, ಓಕೆ, ಅಂದ್ರೆ ಕುಡಿಬೇಕು ಅಂತ ಅಂಬಲ ಉಂಟಲ್ಲ, ದೊಡ್ಡ ಪ್ರಮಾಣದಲ್ಲಿ ಕುಡಿತೀರಲ್ಲ, ದೀರ್ಘಾವಧಿಯಿಂದ ಕುಡಿತಾ ಇದ್ದೀರಿ, ಅಷ್ಟು ಸಾಕು. ಹಾ ಹಾ, ದರ್ಶನ ಬರ್ತದಲ್ಲ, ಸರಿ. ಸೊ ನಾವು ಓಕೆ, ನಾನು ಹೇಳಿದ ಲಕ್ಷಣಗಳೆಲ್ಲ ಇದೆಯಲ್ಲ, ಓಕೆ, ಸೊ ನಮಗೆ ರೋಗ ಇದೆ ಅಂತ ಗೊತ್ತಾಯ್ತು, ಹೌದಾ, ಕರೆಕ್ಟಾ, ನಮ್ಮಲ್ಲಿ ನಮಗೆ ಅಮಲು ರೋಗಿಗಳು, ನಮಗೆ ಅಮಲಿನ ಕಾಯಿಲೆ ಇದೆ ಅಂತ ಗೊತ್ತಾಯ್ತು, ಕರೆಕ್ಟಾ. ಹಾ, ಈಗ ರೋಗ ವಾಸಿ ಆಗ್ತದೋ ಇಲ್ಲ ಅಂತ ಗೊತ್ತಾಗ್ಬೇಕು ಅಲ್ವಾ. ಈಗ ಶುಗರ್ ವಾಸಿ ಆಗ್ತದ, ಸಕ್ಕರೆ ಕಾಯಿಲೆ ವಾಸಿ ಆಗ್ತದ, ಗುಣಗುಣ ಶುಗರ್ ಕಾಯಿಲೆ, ಯಾರಿಗಾರು ಶುಗರ್ ಉಂಟ ಇಲ್ಲಿ, ಇಲ್ಲ. ಸೊ ಓಕೆ, ಶುಗರ್ ಕಾಯಿಲೆ ವಾಸಿ ಆಗ್ತದ, ಇಲ್ಲ. ಬಿ ಪಿ, ಬಿ ಪಿ ಉಂಡ ಇಲ್ಲಿ, ಹಾ, ಬಿ ಪಿ ಕಾಯಿಲೆ ಗುಣ ಉಂಡ ಇಚ್ಛಿ, ಹಾ, ಓಕೆ, ಬಿ ಪಿ ಉಂಟ ಕಡಿಮೆಯಾ, ಲೋ ಬಿ ಪಿಯಾ, ಹಾ, ಓಕೆ, ಸರಿ. ಬಿ ಪಿ ಕಾಯಿಲೆ ವಾಸಿ ಆಗ್ತದ, ಇಲ್ಲ. ಶುಗರ್ ಉಂಟ, ಶುಗರ್ ಪರ್ಮನೆಂಟ್ ಅಲ್ವಾ, ಲೈಫ್ ಲಾಂಗ್ ಇರ್ತದೆ, ಕ್ಯೂರ್ ಆಗ್ತದ ಹೇಳಿ, ಆಗುತ್ತ ಇಲ್ಲಲ್ಲ, ಹಾ, ಎಂತಂತೆ, ಹಾ, ಎಕ್ಸಸೈಸ್ ಕಂಟ್ರೋಲಲ್ಲಿ ಇಡ್ಬೋದು, ಬಟ್ ವಾಸಿ ಆಗೋದಿಲ್ಲ. ಓಕೆ, ಟಿ ಬಿ ವಾಸಿ ಆಗ್ತದ, ಟಿ ಬಿ ಗುಣಗುಣ, ಈಗ ಕರೆಕ್ಟಾಗಿ 6 months ಮೆಡಿಕೇಶನ್ಸ್ ತಗೊಂಡ್ರೆ ಟಿ ಬಿ ಗುಣ ಆಗ್ತದೆ. ಓಕೆ, ಎಚ್ ಐ ವಿ ಏಡ್ಸ್ ಗುಣ ಆಗ್ತದೆ. ಓಕೆ, ಈಗ ನಾವೆಲ್ಲ ತುಂಬ ವರ್ಷ ತುಂಬ ತಿಂಗಳ ಕೆಲವರು ಬಿಟ್ಟಿರ್ಬೋದಲ್ವಾ, ಕರೆಕ್ಟಾ, ತುಂಬ ಸಲ ಮಾಲೆ ಹಾಕಿರುವಾಗ ಅಥವಾ ಮನೆಯಲ್ಲಿ ಏನಾದ್ರು ಪೂಜೆ ಇತ್ತು ಅಥವಾ ಏನೋ ಸಂದರ್ಭ ಬಂತು ನಾವು ಕುಡಿಬಾರದು ಅಂತ ಒಂದು ತಿಂಗಳು ಎರಡು ತಿಂಗಳು ಅಥವಾ ಹೆಂಡತಿಯಲ್ಲೇನೋ ಪೂಜೆ ಮಾಡಿಸಿ ಪ್ರಸಾದ ಏನೇನೋ ತಂದು ಕೊಡ್ತಾರಲ್ಲ, ಉರುಕು ಕಟ್ಟವನು ಪ್ರಸಾದ ಪಾಡನು, ಆ
ಆ ಟೈಮಲ್ಲಿ ನಾವು ಬಿಟ್ಟಿರ್ಬೋದು, ಕರೆಕ್ಟ್, ಹೌದಾ? ಆದರೆ ಸ್ವಲ್ಪ ದಿವಸ ಹೋದಾಗ ನಮ್ಮ ಮನಸ್ಸಲ್ಲಿ ಒಂದು ಆಸೆ ಹುಟ್ಟುತ್ತದೆ, ನಾನು ಇಷ್ಟು ಸಮಯ ಬಿಟ್ಟೆ ಅಲ್ಲ, ಒಂಚೂರು ಕುಡಿತೇನೆ ಅಂತ, ಹೌದಾ? ಚೂರು ಕುಡಿತೇನೆ ಅಂತ ಹೋಗೋದು, ಮತ್ತೆ ಯಥಾ ಪ್ರಕಾರ ನಾನು ಎಷ್ಟು ಅಲ್ಲಿ ಕುಡಿತಾ ಇದ್ದ ಅಲ್ಲಿಗೆ ಬಂದು ತಲುಪ್ತೀನಿ ನಾನು, ಹೌದಾ? ಇದು ಏನು ತೋರಿಸ್ತದೆ? ನಿಮ್ಮ ಮೆದುಳಲ್ಲಿ ಕಾಯಿಲೆ ವಾಸಿಯಾಗಿದೆ ಅಂತ ತೋರಿಸ್ತದೆ ಅಥವಾ ಕಾಯಿಲೆ ಇದೆ ಅಂತ ತೋರಿಸ್ತದೆ? ಕಾಯಿಲೆ ಇದೆ ಅಂತ ತೋರಿಸ್ತದೆ ಅಲ್ವಾ? ಸೊ ನಾವು ಎಷ್ಟು ವರ್ಷ ಅಮಲು ಬಿಟ್ಟರು ನಮ್ಮ ಮೆದುಳಲ್ಲಿ ಕಾಯಿಲೆ ಪರ್ಮನೆಂಟ್ ಆಗಿ ಇರ್ತದೆ, ಗೊತ್ತಾಯ್ತಾ? ನಮ್ಮ ಜೀವದಲ್ಲಿ ಎಷ್ಟು ವರ್ಷ ಉಸಿರಿಟ್ಟದೋ ಅಲ್ಲಿ ತನಕ ಈ ಕಾಯಿಲೆ ನಮ್ಮ ಮೆದುಳಲ್ಲಿ ಇರ್ತದೆ. ಸೊ ನಮಗೆ ನಾವು ಯಾವಾಗಲೂ ನಮ್ಮ ದೇಹಕ್ಕೆ ಅಮಲು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವೊಂದಿಷ್ಟು ಸಿಕ್ಕಿದ್ರೆ ಸಾಕು ನಿಮ್ಮ ಮೆದುಳಿಗೆ. ಈಗ ನಿಮ್ಮ ದೇಹದಲ್ಲಿ ಆಲ್ಕೋಹಾಲ್ ಇಲ್ಲ, ಯಾಕಂತ ಹೇಳಿದ್ರೆ 5 ದಿವಸ ಆಯಿತು. ಒಂದು 72 ಗಂಟೆ ಒಳಗಡೆ ಮೂತ್ರ ಬೆವರಿನ ರೂಪದಲ್ಲಿ ಆಲ್ಕೋಹಾಲ್ ಹೋಗ್ತದೆ. ಆಮೇಲೆ ಈಗ ನಾನು ಒಂದು ವೇಳೆ ಇವತ್ತು ಮಧ್ಯಾಹ್ನ ಒಂದೊಂದು ಸ್ಪೂನ್ ವಿಸ್ಕಿ ಕೊಟ್ಟೆ ಅಂತ ಇಟ್ಕೊಳ್ಳಿ, ಹಾ, ತುಂಬ ಸ್ಮೈಲ್ ಬರ್ತದೆ. ಊಹೆ ಮಾಡ್ಕೊಳ್ಳಿ, ತಿಂಕ್ ಮಾಡಿ, ನಾನು ಕೊಡೋದಿಲ್ಲ. ಒಂದು ವೇಳೆ ಒಂದು ಸ್ಪೂನ್ ಒಂದೊಂದು ಚಮಚ ವಿಸ್ಕಿ ಕೊಟ್ಟೆ ಅಂತ ಹೇಳಿದರೆ ಒಂದು 20-25 ನಿಮಿಷದಲ್ಲಿ ನಿಮ್ಮ ಮೆದುಳು ಏನಾಗ್ತದೆ, ಈ ಕಾಯಿಲೆ ಎಚ್ಚರಾಗ್ತದೆ. ಈಗ ಅಮಲಿಲ್ಲ ನಿಮ್ಮ ಮೆದುಳಲ್ಲಿ, ಅದಕ್ಕೆ ಕಾಯಿಲೆ ಮಲಗಿದೆ. ಒಂದು ವೇಳೆ ನೀವು ಒಂದಿಷ್ಟಿಷ್ಟು ಆಲ್ಕೋಹಾಲ್ ನಿಮ್ಮ ರಕ್ತ ಪ್ರವಾಹಕ್ಕೆ ಸೇರಿದ ಕೂಡಲೇ ನಿಮ್ಮ ಕಾಯಿಲೆ ಎಚ್ಚರಿಕೆ ಆಗ್ತದೆ ಮೆದುಳಲ್ಲಿ. ಓಕೆ, ಎಚ್ಚರಿಕೆಯಾಗಿ ಏನು ಮಾಡ್ತದೆ, ಬಾ 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 ಅಂತ ಕರೀತದೆ, ಮತ್ತೆ ಯಥಾ ಪ್ರಕಾರ ಸೈಕಲ್ ಮುಂದುವರಿ, ಹೌದಾ? ನಾನು ಸ್ವಲ್ಪ ಅಂತ ಹೋಗಿ ಮತ್ತೆ ಅದೇ ಒಂದು ಇದಕ್ಕೆ ಸಿಕ್ಕಿ ಬೀಳ್ತೇನೆ. ಸೊ ನಮಗೆ ನಾವು ಶಾಶ್ವತ ಅಮಲು ರೋಗಿಗಳು, ನಮಗೆ ಈ ಕಾಯಿಲೆಗೆ ವಾಸಿ ಇಲ್ಲ, ಗುಣ ಆಗೋದಿಲ್ಲ. ಅದಕ್ಕೋಸ್ಕರ ನಮಗೆ ನಾವು ಬಿಟ್ಟು ಮತ್ತೆ ಕುಡಿಲಿಕ್ಕೆ ವಾಪಸ್ ಹೋದಾಗ ನಮಗೆ ವಾಪಸ್ ಗುಣ ಬರಲಿಕ್ಕೆ ಕಷ್ಟ ಆಗ್ತಿತ್ತು, ಹೌದಾ? ನಾವು ಹೊಸ ವರ್ಷಕ್ಕೊಂದು ಟಾರ್ಗೆಟ್ ಇಟ್ಟಿರ್ತೇವೆ, January 1st ಬಿಡೋದು ಅಂತ. December 31st ಟೈಟ್, ಫಸ್ಟಿಗೆ ಏನು ಹ್ಯಾಂಗ್ ಓವರ್, ಇವತ್ತು ಹೊಸ ವರ್ಷ ಅಲ್ಲ ಸ್ವಲ್ಪ ಕುಡಿಯುವ ಅಂತ. ಸೊ ಕಂಟಿನ್ಯೂ ಪರವಾಗಿಲ್ಲ, ಜಾನ್ವರಿ ಹೋಗಿ ಫೆಬ್ರವರಿಯಿಂದ ಮತ್ತೆ ಬಿಡಲಿಕ್ಕೆ ನೆಕ್ಸ್ಟ್ ಜಾನ್ವರಿ ಬರಬೇಕು ನಮಗೆ, ಹೌದಾ? ಸೊ ಆಲೋಚನೆ ಮಾಡಿ, ನಮ್ಮ ಮೆದುಳಲ್ಲಿ ಏನಿದೆ, ಕಾಯಿಲೆ ಇದೆ. ನಾವ್ಯಾರು ಅಮಲು ರೋಗಿಗಳು. ಓಕೆ, ಈಗ ಒಬ್ಬನಿಗೆ ಶುಗರ್ ಇದೆ ಅಂತ ಇಟ್ಕೊಳ್ಳಿ, ಅವನು ನಾನು ಶುಗರ್ ಪೇಷಂಟ್ ಆಗಿದ್ದೆ ಅಂತ ಹೇಳಬೇಕಾ, ನಾನು ಶುಗರ್ ಪೇಷಂಟ್ ಅಂತ ಹೇಳಬೇಕಾ? ಶುಗರ್ ಪೇಷಂಟ್ ಅಂತ ಹೇಳಬೇಕಲ್ಲ, ಯಾಕೆ ಸಂಪೂರ್ಣ ವಾಸಿ ಆಗೋದಿಲ್ಲ ಶುಗರ್ ಅಲ್ವಾ? ಸೊ ನಾನು ಈಗ ಅಮಲ ರೋಗ ಒಂದು ಶಾಶ್ವತ ರೋಗ ಅಂತ ಹೇಳಿದಲ್ವಾ, ಪರ್ಮನೆಂಟ್ ರೋಗ ಅಂತ. ನಾವು ಚೇತರಿಸಿಕೊಂಡ ಅಮಲ ರೋಗಿಗಳು ಅಂತ ಹೇಳಬೇಕಾ, ಚೇತರಿಸಿಕೊಳ್ಳುತ್ತಿರುವ ಅಮಲ ರೋಗಿಗಳು ಅಂತ ಹೇಳಬೇಕಾ? ಚೇತರಿಸಿಕೊಳ್ಳುತ್ತಿರುವ, ಯಾಕೆ ನಾವು ಚೇತರಿಸಿಕೊಂಡವರಲ್ಲ, ನಾವು ಚೇತರಿಸಿಕೊಳ್ಳುತ್ತಿರುವ, ಇಂಗ್ಲೀಷಲ್ಲಿ ಹೇಳಿದರೆ ರಿಕವರ್ಡ್ ಅಲ್ಲ ರಿಕವರಿಂಗ್ ಅಂತ ಹೇಳ್ತೇವೆ. ಅಂದರೆ ನಾವು ಯಾವಾಗಲೂ ಚೇತರಿಸಿಕೊಳ್ಳುತ್ತಿರುವವರು. ಈಗ ಡಯಾಬಿಟೀಸ್ ಇದ್ದವರು, ಶುಗರ್ ಇರುವವರು, ಐ ಆಮ್ ಅ ಡಯಾಬಿಟಿಕ್ ಅಂತ ಹೇಳ್ತಾರೆ. ಅಂದರೆ ನಾನು ಒಬ್ಬ ಸಕ್ಕರೆ ಕಾಯಿಲೆ ರೋಗಿ ಅಂತ, ನಾನು ಸಕ್ಕರೆ ಕಾಯಿಲೆ ರೋಗಿ ಆಗಿದ್ದೆ ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ಇಲ್ಲೇ ಇದ್ದೀರಾ, ಆಚೆ ಈಚೆ ಎಲ್ಲೂ ನಿಮ್ಮ ಮನಸ್ಸು ಹೋಗೋದು ಬೇಡ, ನಿಮ್ಮ ಪಕ್ಕ ಭೂಕಂಪ ನೀವು ಮಾತಾಡೋ, ಆಯಿತಾ? ನಿಮ್ಮ ಗಮನ ಇಲ್ಲೇ ಇರಬೇಕು, ಯಾಕಂದರೆ ಒಂದು ಲಿಂಕ್ ತಪ್ಪಿದ್ರೆ ಮತ್ತೆ ನಾನು ಹೇಳೋದು ಅಂತ ಆಗೋದಿಲ್ಲ ನಿಮಗೆ. ಓಕೆ, ಸೊ ನಾವು ಚೇತರಿಸಿಕೊಂಡವರ, ನಾವು ಚೇತರಿಸಿಕೊಳ್ಳುತ್ತಿರುವವರ, ಚೇತರಿಸಿಕೊಳ್ಳುತ್ತಿರುವವರು, ನಾವು ಯಾವಾಗಲೂ ಚೇತರಿಸಿಕೊಳ್ಳುತ್ತಿರುವವರು. ಈಗ ನಿಮಗೆ ತುಂಬ ಜನ ಇಲ್ಲಿ ನವಜೀವನ ಸಮಿತಿಯವರು ಬರ್ತಾರೆ ಅಲ್ವಾ, ಅಥವಾ ಎ ಮೆಂಬರ್ಸ್ ಎಲ್ಲ, ಅವ್ರು ಬಂದು ನಾನು ಅಮಲು ರೋಗಿ ಅಂತ ಹೇಳ್ತಾರೆ ವಿನಃ ನಾನು ಅಮಲು ರೋಗಿ ಆಗಿದ್ದೆ ಅಂತ ಹೇಳೋದಿಲ್ಲ. ಯಾಕಂದರೆ ಪ್ರತಿದಿನ ನಾನು ಅಮಲು ರೋಗಿ, ಯಾಕಂದರೆ ಈ ಕಾಯಿಲೆ ನಮ್ಮ ದೇಹದಲ್ಲಿ 100% 100 ಇಯರ್ಸ್ ನಾವು ಎಷ್ಟು ವರ್ಷ 100 ವರ್ಷ ಬದುಕಿದ್ರೆ 100 ವರ್ಷವೂ ನಮ್ಮ ದೇಹದಲ್ಲಿ ಇರ್ತದೆ. ಅದು ರೋಗಿಗಳು, ನಾವು ಚೇತರಿಸಿ ಕೊಳ್ಳುತ್ತಿರುವ, ಕೇಳೋದಿಲ್ಲ ನನಗೆ, ನನ್ನ ಕಿವಿ ಸ್ವಲ್ಪ ದೂರ.
ನಾವು ಒಮ್ಮೆ ಅಮಲ ರೋಗಿ ಆದರೆ ಶಾಶ್ವತ ಅಮಲ ರೋಗಿ ಓಕೆ ಇಷ್ಟು ನೀವು ದಿನ ನಿಮ್ಮ ಮಂಡೆಯಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು ರಿಮೈಂಡ್ ಮಾಡಲು ಹೇಳ್ತಾರಲ್ಲ ಟೇಪ್ ರಿಮೈಂಡ್ ಮಾಡಿ ಈಗ ಒಬ್ಬ ಶುಗರ್ ಪೇಷಂಟ್ ಚಾಕು ಟ್ರೆಡ್ ಫಸ್ಟ್ ಏನ್ ಆಲೋಚನೆ ಮಾಡೋದು ಸಕ್ಕರೆ ಶುಗರ್ ಲೆಸ್ ವಿತ್ ಶುಗರ್ ಅಲ್ವಾ ಶುಗರ್ ಲೆಸ್ ಟೀ ಕೊಡಿ ಅಂತ ಹೇಳ್ತಾರೆ ಯಾಕೆ ಅವ್ರ ಕಾಯಿಲೆ ಇದೆ ಅಂತ ಒಪ್ಕೊಂಡಿದ್ದಾರೆ ಕರೆಕ್ಟಾ ಕಾಯಿಲೆ ಇದೆ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಜಾಗೃತೆ ಮಾಡ್ತಾರೆ ನಾವು ಒಂದು ವೇಳೆ ಕಾಯಿಲೆ ಇಲ್ಲ ಅಂತ ಒಪ್ಕೊಳ್ಳದೇ ಇದ್ರೆ ಕಾಯಿಲೆ ಇದೆ ಅಂತ ಒಪ್ಪಿಕೊಳ್ಳದಿದ್ರೆ ಏನಾಗ್ತದೆ ಈಗ ಶುಗರ್ ಇದೆ ಅಂತ ಡಾಕ್ಟರ್ ಹೇಳುವಾಗ ತೊಂದರೆ ಇಲ್ಲ ನಾನು ನನ್ನದು ನೋಡ್ಕೊಳ್ತೇನೆ ಅಂತ ಹೇಳಿ ನನಗೆ ಕಾಯಿಲೆ ಇದ್ರೆ ಕಡಿಬಿಡಿಲ್ಲ ನಾನದನ್ನು ಒಪ್ಪಿಕೊಳ್ಳದೆ ಹೋದರೆ ನಾನು ಜಾಗೃತೆ ಮಾಡುವುದಿಲ್ಲ ಮಾಡ್ತೇವಾ ಮಾಡ್ತೇವಾ ಇಲ್ಲ ನಾನು ಒಂದು ವೇಳೆ ಒಪ್ಪಿಕೊಂಡ್ರೆ ಮಾತ್ರ ನನಗೆ ನಾನು ಜಾಗೃತೆ ಮಾಡಲಿಕ್ಕೆ ಆಗ್ತದೆ ಅಲ್ವಾ ಸೋ ಇಲ್ಲಿ ಕೂಡ ನಾನು ಅಮಲು ರೋಗಿ ಅಂತ ಒಪ್ಪಿಕೊಳ್ಳೋದು ಬಹಳ ಮುಖ್ಯ ನಾನು ಒಪ್ಪಿಕೊಳ್ಳದೆ ಹೋದರೆ ನನಗೆ ನನಗೆ ಜಾಗೃತೆ ಮಾಡಲಿಕ್ಕೆ ಆಗುವುದಿಲ್ಲ ಬಂಧುಗಳು ನನಗೆ ಇಲ್ಲ ನನಗೆ ಕುಡಿಲಿಕ್ಕೂ ಗೊತ್ತುಂಟು ಬಿಡ್ಲಿಕ್ಕೂ ಗೊತ್ತುಂಟು ಅಂತ ಆ ಮನೋಭಾವ ಇಟ್ಕೊಂಡ್ರೆ ನಮ್ಮಿಂದ ಕುಡಿತ ಬಿಡ್ಲಿಕ್ಕೆ ಆಗುದಿಲ್ಲ ಈ ಹಂತದಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಕುಡ್ಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ ಸಾಮಾಜಿಕ ಕುಡುಕರು ಅಂತ ಹೇಳ್ತೇವೆ ದಿನ ಸ್ವಲ್ಪ ಕುಡಿತಾರೆ ಶಿಸ್ತಲ್ಲಿ ಹೋಗ್ತಾರೆ ಊಟ ಮಾಡ್ತಾರೆ ಮಲಗ್ತಾರೆ ಮರನ ಸೇರ್ಕೊಂಡು ಕೆಲಸಕ್ಕೆ ಹೋಗ್ತಾರೆ ಬಟ್ ನಮ್ಗೆ ಯಾವುದೇ ಆಗುದಿಲ್ಲ ನಮಗೆ ನಾವು ಸ್ವಲ್ಪ ಸ್ವಲ್ಪ ಕುಡ್ಕೊಂಡು ಇರ್ಲಿಕ್ಕೆ ಆಗುದಿಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಕುಡ್ಕೊಂಡು ಬಿಡ್ಲಿಕ್ಕೂ ಆಗೇ ಇಲ್ಲ ನೆನೆಸ್ತೇವಲ್ವ ನಾವು ನಿನ್ನೆ 3 ಕ್ವಾರ್ಟರ್ ಕುಡಿದಿದ್ದೇನೆ ನಾಳೆ 2 ಕ್ವಾರ್ಟರ್ ನಾಳಿದ್ದು 1 ಕ್ವಾರ್ಟರ್ ನಾಳಿದ್ದು 690 ನಾಳಿದ್ದು 60 ನಾಳಿದ್ದು ಸ್ವಲ್ಪ ಕಮ್ಮಿ ಮಾಡಿ ನಿಲ್ಲಿಸ್ತೇನೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಉಂಟಾ ನಮ್ಮಿಂದ ಇಲ್ಲ ನಮಗೆ ಕಡಿಮೆ ಮಾಡಿ ಕುಡಿಲಿಕ್ಕೆ ಸಾರಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಬಿಡುದಾದ್ರೆ ಒಮ್ಮೆಲೆ ಬಿಡಬೇಕು ಈಗ ಮೊನ್ನೆ ಬಂದ್ರಲ್ಲ ಬಂದ ಮೇಲೆ ಕೊಟ್ಟಿದಾರ ಚೂರು ಚೂರು ಇಲ್ಲ ಒಂದು ವೇಳೆ ಕೊಟ್ಟಿದ್ರೆ ಒಂದು ವೇಳೆ ಕೊಟ್ಟಿದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ಇರ್ತಿದ್ರೆ ಹೋಗಿ ಅಲ್ಲ ಹಾ ಸೊ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಬಿಡಬೇಕಾದ್ರೆ ನಾವು ಒಮ್ಮೆಲೆ ಎಷ್ಟು ಕುಡಿತೇವ ಅದಕ್ಕೆ ತಡೆ ಹಾಕ್ಬೇಕು ನಾವು ತಡೆ ಹಾಕಿ ಮುಂದೆ ಮತ್ತೆ ಏನಾಯ್ತು ನಿದ್ದೆ ಬರಲಿಲ್ಲ ಕೈ ಕಲ್ಲು ಕಟ್ಟು ಭಯ ಇತ್ತು ಹೊಟ್ಟೆ ಹಸಿತಾ ಇರಲಿಲ್ಲ ಅಲ್ವಾ ಹೊಟ್ಟೆ ನೋಡಿ ಏನೆಲ್ಲ ಆಯ್ತು ಅದಕ್ಕೆಲ್ಲ ಮೆಡಿಕೇಶನ್ಸ್ ಕೊಟ್ಟರು ಸಿಸ್ಟರ್ ಹೌದಾ ಆ ಮೆಡಿಕೇಶನ್ಸ್ ಕೊಟ್ಟು 2 ದಿನ ಸ್ವಲ್ಪ ಕಷ್ಟ ಆಯ್ತು 3ನೇ ದಿನ ನಾವು ಕರೆಕ್ಟ್ ಆಗಿದ್ದೇವಲ್ವಾ ಈಗ 25ನೇ ದಿನದಲ್ಲಿ ಪರ್ಫೆಕ್ಟ್ ಆಗಿದೆ 5 ದಿವಸದಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಬರಬೇಕಾದ್ರೆ ನೀವು ಒಂದು 50 ದಿವಸ ಒಂದು 500 ದಿವಸ ಬಿಟ್ಟರೆ ಅಂತ ಇಟ್ಕೊಳ್ಳಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಬೋದು ಹೌದಾ ಸೊ ಲೆಕ್ಕ ಹಾಕಿ 25 ದಿವಸಕ್ಕೆ ಎಷ್ಟು ಹಣ ಉಳಿಯಿತು ಮಿನಿಮಮ್ 500 ರೂಪಾಯಿ ಅಲ್ವಾ 500 ಜಾಸ್ತಿ ಅಂತ ಜಾಸ್ತಿ ಹೌದಾ ಕೇರಳದವರು ಜಾಸ್ತಿ ಕುಡಿತೀರ ಸರಿನಾ 2000 3000 10000 ಸಹ ಓಕೆ ಕನಿಷ್ಠ 1000 ಲೆಕ್ಕ ಹಾಕಿ ಇವತ್ತಿನ ದಿನಕ್ಕೆ ಎಷ್ಟು ಉಳಿತು ಉಳಿತು 5000 5000 ಅಂತ ಹೇಳಿದ್ರೆ ದಿನಕ್ಕೆ ಒಂದು ಅಂತ ಹೇಳಿದ್ರೆ ತಿಂಗಳಿಗೆ 30000 ಉಳಿತು ಅಲ್ವಾ 30 × 12 12 × 3 = 36 360000 ಒಂದು 10 ವರ್ಷ ಅಂತ ಹೇಳಿದ್ರೆ 36 ಲಕ್ಷ ಅಲ್ವಾ ಎಲ್ಲಿ ಬಿಟ್ಟು ಯಾರ್ಯಾವಾಗ ಹೆಂಡತಿ ಮಕ್ಕಳನ್ನ ಸಾಕಿದ್ ನಾವು ನಮ್ಮ ಹೆಂಡತಿ ಕುತ್ತಿಗೆಯಲ್ಲಿ ಒಂದು ಸತ್ತದಲ್ಲಿ ಒಂದು ಕರಿಮಣಿ ಇಲ್ಲ ಹೌದಾ ಆಲೋಚನೆ ಮಾಡಿ ನಾವು ಯಾರ ಹೆಂಡತಿ ಮಕ್ಕಳನ್ನ ಸಾಕಿದ್ದೇವೆ ಯಾರ ಮನೆಯವರನ್ನ ರೀಚ್ ಮಾಡಿದ್ದೇವೆ ಅಂತ ಶ್ರೀಮಂತರಾಗಿ ಮಾಡಿದ್ದೇವೆ ಅಂತ ಮಂಗಳೂರಲ್ಲಿ ಒಂದು ಮನೆ ಇದೆ ಅವರಿಗೆ ಮೊದಲು ವ್ಯಾಪಾರ ಇದೆ ಅಂದ್ರೆ ಇದ್ರದ್ದು ಪ್ಯಾಕೆಟ್ ಸರ ಇತ್ತಲ್ಲ ತೊಟ್ಟೆ ತೊಟ್ಟೆ ಹಾ ಈಗ ಅವರ ಮನೆಯಲ್ಲಿ ಇಲ್ಲದ ಕಾರುಗಳು ಇಲ್ಲ ಎಷ್ಟು ಕಾಸ್ಟ್ಲಿಯೆಸ್ಟ್ ಕಾರು ಅಂತ ಕಾರು ಮನೆ ಉಂಟು ಅರಮನೆ ಯಾರ ಹಣ ನಮ್ಮಂತವ್ರ ಬಟ್ ನಾವೇನಿದ್ದೇವೆ ನಾವೆಷ್ಟು ನರಕ ಬರ್ತಾ ಇದ್ದೇವೆ ಹೌದಾ ನಮ್ಮ ಮನೆಯವರು ಎಷ್ಟು ನರಕ ಬರ್ತಾ ಇದ್ದೇವೆ ನಾವು ಹೀಗೆ ಇರಬೇಕಾ ನೀವೆಲ್ಲರೂ ಕೆಲಸ ಮಾಡುವವರು ಹೌದಾ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಇದೆ ನಾಟ್ ಲೆಸ್ ದನ್ 1000ಕ್ಕಿಂತ ಕಡಿಮೆ ದುಡಿಯುವುದಿಲ್ಲ ನಾವು ಹೌದಾ ಸಂಬಳ ಒಳ್ಳೇದಿದೆ ಬಟ್ ನಾವೇನ್ ಮಾಡ್ತಾ ಇದ್ದೇವೆ ಎಷ್ಟು ಹೋಗ್ತಾ ಉಂಟು ಎಲ್ಲಿ ಹೋಗ್ತಾ ಉಂಟು ಖಾಲಿ ಒಂದು ದ್ರವ ರೂಪದ ವಸ್ತು ಕರೆಕ್ಟ್
ಎಷ್ಟು ನಮ್ಮನ್ನ ಇಟ್ಕೊಂಡಿದೆ ನೋಡಿ. ಹೌದಾ? ಆಲ್ಕೋಹಾಲ್ ಅನ್ನ ನಾವು ಕಪಟಿ ಮೋಸಗಾರ ಸಾಮರ್ಥ್ಯಶಾಲಿ ಅಂತ ಹೇಳ್ತೇವೆ. ಕನ್ನಿಂಗ್ ಬ್ಯಾಕ್ಲಿಂಗ್ ಪವರ್ಫುಲ್ ಅಂತ ತುಂಬಾ ಕಪಟಿ ಅದು. ಸ್ವಲ್ಪ ಕುಡಿ ಅಂತ ಕರಿತದೆ ನಮ್ಮನ್ನ, ಸ್ವಲ್ಪದಲ್ಲಿ ವಾಪಸ್ ಹೋಗಿ ಬಿಡುವಿಲ್ಲ. ಹೌದಾ? ಪ್ರತಿ ಹಂತದಲ್ಲಿ ನಮಗೆ ಮೋಸ ಮಾಡಿದೆ. ಹೌದಾ? ಕರೆಕ್ಟಾ? ನೀನು ಸ್ವಲ್ಪ ಕುಡಿದು ಹೋಗು, ಮತ್ತೆ ನಮಗೆ ಸ್ವಲ್ಪದಲ್ಲಿ ಬಿಡುವುದಿಲ್ಲ. ತುಂಬಾ ಬೇಕು, ತುಂಬಾ ಬೇಕಾದಾಗ ನಮಗೆ ಕುಡಿಲಿಕ್ಕೋಸ್ಕರ ನಾವು ಹಣ ಹೊಂದಿಸಬೇಕು. ತುಂಬಾ ಮೋಸ ಮಾಡಿದೆ ನಮ್ಮ ಲೈಫಲ್ಲಿ. ಕರೆಕ್ಟಾ? ಅಷ್ಟೇ ಪವರ್ಫುಲ್, ಅಷ್ಟೇ ಗಟ್ಟಿಯಾಗಿ ನಮ್ಮನ್ನು ಕೇಳ್ಕೊಂಡಿದೆ. ನಮಗೆ ಹೊರಗೆ ಬರಬೇಕು ಅಂತ ಹೇಳಿದ್ರು ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಕಪಟಿ ಮೋಸಗಾರ ಸಾಮರ್ಥ್ಯಶಾಲಿ ಖಾಲಿ ಒಂದು ದ್ರವ ವಸ್ತು, ಅದು ಚಿಕ್ಕಾಗಿ ಆ ಒಂದು ಲಿಕ್ವಿಡ್, ಆ ಒಂದು ದ್ರವ ವಸ್ತು ಇದೆ ನೀರೇ. ಅದರಲ್ಲಿ ಟೇಸ್ಟ್ ರುಚಿ ಉಂಟಾ? ನಿಮಗೆ ರುಚಿ ಇರ್ಬೋದು ಗೊತ್ತಿಲ್ಲ. ಉಂಟಾ ರುಚಿ? ಬಾಯಲ್ಲಿ ನೀರು ಬರ್ತದೆ ಈಗ. ಕಣ್ಣು ಮುಚ್ಚಿ ಕುಡಿಯಲು. ಹಾ, ಓಕೆ. ನೀವು ಆಲೋಚನೆ ಮಾಡಿ, ನೀವು ಕುಡಿತಿದ್ದು ಕೇವಲ ಒಂದು ಹಳದಿ ಕಲ್ಲರಿನ ದ್ರವ ಜ್ಯೂಸ್, ಆದರೆ ನಿಮ್ಮನ್ನ ಫುಲ್ ಟೇಕ್ ಓವರ್ ಮಾಡಿದೆ. ನೀವು ಈ ಶಿಬಿರಕ್ಕೆ ಬಂದು ಬಿಡಬೇಕು ಅಂತ ಈ ಹಂತಕ್ಕೆ ಬರ್ತೀವಿ ಅಂತ ನೆನೆಸಿದ್ರ ನೀವು? ಇಲ್ಲ ಅಲ್ವಾ? ನೀವು ಶುರು ಮಾಡುವಾಗ ಕ್ಯಾಶುವಲ್ ಆಗಿ ಶುರು ಮಾಡಿದ್ರು, ಆದರೆ ನಿಮ್ಮನ್ನ ಹಿಡ್ಕೊಂಡು ಬಿಟ್ಟಿದೆ. ನಿಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಈ ಹಂತಕ್ಕೆ ಬರ್ತೇವೆ ಅಂತ ನಾವು ಯಾರು ಕುಡ್ದವರಲ್ಲ ಅಲ್ವಾ? ಕರೆಕ್ಟ್ ಅಲ್ಲ? ನಮ್ಗೆ ಈ ಹಂತಕ್ಕೆ ಬರ್ಲಿಕ್ಕೂ ಬೇಡ ಆಯ್ತು, ಬಟ್ ನಮ್ಗೆ ಗೊತ್ತಿಲ್ಲದ ಹಾಗೆ ನಾವು ಈ ಹಂತಕ್ಕೆ ಬಂದು ಮುಟ್ಟಿದ್ದೇವೆ. ಹೌದಾ? ನಮ್ಗೆ ಗೊತ್ತಿಲ್ಲದ ಹಾಗೆ ಈ ಹಂತಕ್ಕೆ ಮುಟ್ಟಿದ್ದೇವೆ. ಅದರಿಂದ ನೆನ್ಪಿಟ್ಕೊಳ್ಳಿ, ನೀವೆಲ್ಲರೂ ಮಕ್ಕಳಿಗೂ ಅವರು ನಿಮ್ಮ ತಂದೆ ತಾಯಿ ಒಂದು ವೇಳೆ ನೀವು ಪ್ರಾರಂಭಿಸಿದ ಅಂತ ನಿಲ್ಸಿದ್ದಿದ್ರೆ ನಾವು ಹಂತಕ್ಕೆ ಈ ಹಂತಕ್ಕೆ ಬರ್ತಿರ್ಲಿಲ್ವೋ ಏನು ಅಲ್ವಾ? ಹಾ, ಸೊ ಮಕ್ಕಳ ನೆನ್ಪಿಟ್ಕೊಳ್ಳಿ. ನಮ್ಮ ಸೈನ್ಸ್ ಪ್ರಕಾರ, ಮೆಡಿಕಲ್ ಸೈನ್ಸ್ ಪ್ರಕಾರ, ನಮ್ಮ ವೈದ್ಯಕೀಯ ಶಾಸ್ತ್ರದ ಪ್ರಕಾರ 10 ಜನ ಕುಡಿಲಿಕ್ಕೆ ಶುರು ಮಾಡಿದರೆ 10 ಜನರಲ್ಲಿ ಒಂದು 3-4 ಜನ ಈ ಹಂತಕ್ಕೆ ಬಂದು ತಲುಪುವಂಥದ್ದು. ಗೊತ್ತಾಯ್ತಾ? 10ರಲ್ಲಿ 3-4 ಜನ ಈ ಹಂತಕ್ಕೆ ಬಂದು ತಲುಪುವರು. ಉಳಿದ 3 ಜನ ಸ್ವಲ್ಪ ಕುಡಿತಾರೆ, ಮನೆಗೆ ಹೋಗ್ತಾರೆ, ಶಿಸ್ತಲ್ಲಿ ಊಟ ಮಾಡ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಕೆಲವರು ಸಂದರ್ಭ ಬಂದಾಗ ಕುಡಿಯಬಹುದು, ಆದರೆ ಅವರು ಕೂಡ ಈ ಹಂತಕ್ಕೆ ಬರ್ತಾರೋ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಆ 3-4 ಜನ ನಾವಿದ್ದೇವೆ, ಆಮೇಲೆ ಉಳಿದ 3-4 ಜನ. ಗೊತ್ತಾಯ್ತಾ? ಸೊ ವೈದ್ಯಕೀಯ ಶಾಸ್ತ್ರದ ಪ್ರಕಾರ 40% ಇದು ವಂಶ ಪಾರಂಪರ್ಯ ಕಾಯಿಲೆ. ಈಗ ಶುಗರ್, ಬಿ ಪಿ ಹೇಗೆ ವಂಶ ಪಾರಂಪರ್ಯ, ಮಾನಸಿಕ ಕಾಯಿಲೆ ಹೇಗೆ ವಂಶ ಪಾರಂಪರ್ಯವೋ, ಕುಡಿತದ ಕಾಯಿಲೆ ಕೂಡ ಇದು ವಂಶ ಪಾರಂಪರ್ಯ 40%. ಸೊ ಒಂದು ವೇಳೆ ನಿಮ್ಮ ಮಕ್ಕಳು ಕುಡಿಲಿಕ್ಕೆ ಶುರು ಮಾಡಿದ್ರೆ ಅವರನ್ನ ಬೇಗ ಹಿಡ್ಕೊಳ್ತಾರೆ, ಬೇಗ ಹಿಡ್ಕೊಳ್ಳುತ್ತೆ. ನಾನು 2000 ಇಸ್ವಿಯಲ್ಲಿ ನಾವು ಕೆಲಸ ಮಾಡಿದ್ದೆ, ಈ ಫೀಲ್ಡಲ್ಲಿ ಕೆಲಸ ಶುರು ಮಾಡಿದಾಗ ನಮಗೆ ಯಂಗ್ಸ್ಟರ್ಸ್ ಬರ್ತಾ ಇರಲಿಲ್ಲ. ಹುಡುಗರು ಅಂದರೆ 30 ವರ್ಷದ ಕೆಳಗಿನವರು ಯಾರು, 40 ವರ್ಷದ ಕೆಳಗಿನವರು ಸಹ ಸಿಗ್ತಾ ಇದ್ದರು. ಎಲ್ಲರೂ ಒಂದು 40-50 ವರ್ಷದ ಪೇಷಂಟ್ಸ್ ಬರ್ತಾ ಇದ್ದರು. ಆದರೆ ಇತ್ತೀಚೆಗೆ 14 ವರ್ಷದಿಂದ ನಮಗೆ ಪೇಷಂಟ್ಸ್ ನೋಡ್ತಾರೆ. ನನ್ನ ವಾರ್ಡಲ್ಲಿ ಇದ್ದಾನೆ 17 ವರ್ಷದ ಹುಡುಗ. ಸೂರ್ಯನಡಿಯಲ್ಲಿ ಎಂತೆಲ್ಲ ಮನೆಯ ವಸ್ತು ಉಂಟೋ ಅದೆಲ್ಲ ಪ್ರಯತ್ನ ಮಾಡಿ ಈಗ ಮಾನಸಿಕವಾಗಿ ನಮ್ಮ ವಾರ್ಡಲ್ಲಿ ಅಡ್ಮಿಷನ್ ಇದೆ. 17 ವರ್ಷದ ಹುಡುಗ. ಅವನು ಹೇಳುವಾಗ ನನಗೆ ಶಾಪ್ ಆಗ್ತದೆ. ಆ ಹೆಸರುಗಳು ಡ್ರಗ್ಸ್ ಇದ್ದು ಆಲ್ಕೋಹಾಲ್ ಇದೆಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಆ್ಯಸ್ ಅಪ್ಪನಾಗಿ ಅಥವಾ ಮಗಳಾದವರು ಬಹಳ ಬೇಗ ಈಗ ಇಟ್ಕೊಳ್ತಾ ಇದೆ. ಯಾಕಂತೇಳಿದ್ರೆ ಒಂದು ನಮ್ಮ ಶರಾಬಿದ್ದು ಕ್ವಾಲಿಟಿ, ನಾವು ಕುಡಿತಾ ಇರುವ ಆಲ್ಕೋಹಾಲ್ ಕ್ವಾಲಿಟಿ ತುಂಬ ಇದು ಏನು ಹೇಳ್ತಾರೆ ಚೀಪ್ ಆಗ್ತಾ ಇದೆ. ನಾವು ಎಡಿಕ್ಷನ್ ಆದಾಗ, ನಮಗೆ ವ್ಯಸನಕ್ಕೆ ಬಿದ್ದಾಗ ನಮಗೆ ತುಂಬ ಹಣ ಇರೋದಿಲ್ಲ, ಸ್ವಲ್ಪ ಹಣದಲ್ಲಿ ತುಂಬ ಆಲ್ಕೋಹಾಲ್ ಬೇಕು. ಸೊ ನಾವು ಚೀಪ್ ಕ್ವಾಲಿಟಿಗೆ ಹೋಗಬೇಕಾದ್ರೆ ನಮ್ಮ ದೇಹದಲ್ಲೂ ಪರಿಸ್ಥಿತಿಗಳು ಕೆಡ್ತಾ ಹೋಗ್ತದೆ. ನೆನ್ಪಿಟ್ಕೊಳ್ಳಿ, ಓಕೆ. ಸೊ ಇದು ಒಂದು ಕಾಯಿಲೆ, ಇದೊಂದು ಶಾಶ್ವತ ಕಾಯಿಲೆ. ಎಷ್ಟು ನೆನ್ಪಿಟ್ಕೊಳ್ಳಿ, ದಿನಾ ಬೆಳಿಗ್ಗೆ ಎದ್ದು ನನ್ನನ್ನು ನಾನು ನೆನಪಿಸ್ಬೇಕು, ನಾನು ಒಬ್ಬ ಅಮಲು ರೋಗಿ. ಓಕೆ, ನಾನು ಅಮಲು ರೋಗಿ, ಶಾಶ್ವತ ಅಮಲು ರೋಗಿ. ನನಗೆ ಕುಡ್ಕೊಂಡು ಜೀವನ ನಡೆಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನನ್ನಲ್ಲಿ ಒಂದು ಬಲಹೀನತೆ ಇದೆ. ಐ ಆಮ್ ಪವರ್ಲೆಸ್ ಓವರ್ ಆಲ್ಕೋಹಾಲ್ ಅಂತ ಹೇಳ್ತೇವೆ. ಅಂದರೆ ನನ್ನಲ್ಲಿ ಒಂದು ಬಲಹೀನತೆ ಇದೆ.
ನನಗೆ ನಾನು ಕುಡ್ಕೊಂಡು ಜೀವನ ಮಾಡಲಿಕ್ಕೆ ಅಸಮರ್ಥನಾಗಿದ್ದೇನೆ. ಗೊತ್ತಾಯ್ತಾ? ನನ್ನಿಂದ ಕುಡ್ಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಆಗಿದೆಯಾ? ಸಾಧ್ಯ ಆಗಿದೆಯಾ? ಇಲ್ಲ. ಸೊ ಇದನ್ನು ಈ ಮೂರು ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. ನಾನು ಅಮಲು ರೋಗಿ, ಶಾಶ್ವತ ಅಮಲು ರೋಗಿ, ಅಮಲಿನ ವಿಷಯದಲ್ಲಿ ನಾನು ಬಲಹೀನ, ನನಗೆ ಕುಡ್ಕೊಂಡು ಜೀವನ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಓಕೆ ಸರ್, ಇಷ್ಟ ಆಗ್ತಾ ಇದ್ದಾ? ಬೋರ್ ಆಯ್ತಾ? ಹಾ, ಇಲ್ಲ. ಓಕೆ, ಒಮ್ಮೆ ಎದ್ದು ನಿಂತು ನೋಡು, ಕೈ ಮೇಲೆ ಮಾಡಿ, ಜಂಪ್ ಮಾಡಿ. ಓಕೆ, ಜೋರು ನಗಡಿ ನೋಡು ಒಮ್ಮೆ, ಜೋರು ಜೋರು. ಮನಸ್ಸಿಗೆ ನೆಮ್ಮದಿ ಇಲ್ಲ, ಬೇಗ ಬೇಗ ಕೋಪ ಬರ್ತದೆ, ಕಿರಿಕಿರಿ ಆಗ್ತದೆ, ಮನಸ್ಸಿನಲ್ಲಿ ಗೊಂದಲಗಳಿದೆ, ಕ್ಲಿಯರ್ ಇಲ್ಲ ಅಂತ ಉಂಟಾ? ಲೆಕ್ಕ ಹಾಕಿ, ಲೆಕ್ಕ ಹಾಕಿ. ಓಕೆ, ನನ್ನ ದೈಹಿಕ ಆರೋಗ್ಯ ಚೆನ್ನಾಗಿಲ್ಲ, ನನ್ನ ಕುಡಿತದಿಂದಾಗಿ ನನ್ನ ದೈಹಿಕ ಆರೋಗ್ಯ ಚೆನ್ನಾಗಿಲ್ಲ. ನನಗೆ ಬೆಳಿಗ್ಗೆ ಎದ್ದಾಗ ಕೈಕಾಲು ನಡುತ್ತದೆ, ಭಯ ಆಗ್ತದೆ, ಹೊಟ್ಟೆ ನೋವು, ತಿಂಡಿ ಕಪ್ತಾ ಇಲ್ಲ, ಸರಿಯಾಗಿ ಆಹಾರ ಸೇವಿಸ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಕೈಕಾಲು ನಿಶ್ಶಕ್ತಿ ಇದೆ, ವಾಂತಿ ಆಗ್ತಾ ಇತ್ತು, ಗ್ಯಾಸ್ಟ್ರೈಟಿಸ್ ಆಗ್ತಿತ್ತು, ಆಗ್ತಿತ್ತಾ? ಓಕೆ, ಎರಡು, ನನ್ನ ಕುಡಿತದಿಂದ ನನ್ನ ಕುಟುಂಬದಲ್ಲಿ ತೊಂದರೆಗಳಾಗ್ತವೆ. ನನ್ನ ಕುಡಿತದಿಂದಾಗಿ ನನ್ನ ಕುಟುಂಬದಲ್ಲಿ ತೊಂದರೆಗಳಾಗಿದ್ದಾವೆ. ನನ್ನ ಕುಡಿತದಿಂದಾಗಿ ನನ್ನ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿದೆ. ನನ್ನ ಜವಾಬ್ದಾರಿಗಳನ್ನು ನಾನು ನಿರ್ವಹಿಸಲಿಲ್ಲ, ನನ್ನನ್ನು ಯಾವುದಕ್ಕೂ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ನನ್ನ ನಾನು ಒಂದು ಮನೆ ಮಗನಾಗಿ, ಮನೆ ಗಂಡನಾಗಿ, ಅಪ್ಪನಾಗಿ ನನ್ನ ಜವಾಬ್ದಾರಿಗಳನ್ನು ನನ್ನ ಕುಡಿತದಿಂದ ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ. ಅಂದ್ಕೊಂಡ ಎಸ್ ನನ್ನ ಉದ್ಯೋಗದಲ್ಲಿ ನನ್ನ ಕುಡಿತದಿಂದ ತೊಂದರೆ ಇದೆ. ನನಗೆ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕೆಲಸಕ್ಕೆ ಹೋದ್ರು ವಾಪಸ್ ಬರುವಂಥದ್ದು, ತುಂಬ ದಿನದಿಂದ ಕೆಲಸ ಕಳ್ಕೊಂಡಿದ್ದೇನೆ, ಕೆಲಸಕ್ಕೆ ಹೋಗ್ತಾನೇ ಇಲ್ಲ. ಉಂಟಾ? ನನ್ನ ಕುಡಿತದಿಂದಾಗಿ ನನ್ನ ಆರ್ಥಿಕ ಪರಿಸ್ಥಿತಿಗೆ ತೊಂದರೆ ಆಗಿದೆ. ನನಗೆ ನನ್ನ ದುಡಿದೆಲ್ಲ ನನ್ನ ಕುಡಿತಕ್ಕೆ ಹೋಗ್ತಾ ಉಂಟು, ಸಾಲ ಆಗ್ತಾ ಇದೆ, ನನಗೆ ತುಂಬ ಸಾಲ ಇದೆ ಇಲ್ಲವೇ ಆಗಿದಾ? ನನ್ನ ಕುಡಿತದಿಂದಾಗಿ ನನ್ನ ಸಾಮಾಜಿಕ ಗೌರವ ಕಡಿಮೆ ಆಗಿದೆ, ನನಗೆ ರೆಸ್ಪೆಕ್ಟ್ ಇಲ್ಲ, ನನ್ನನ್ನು ಯಾರು ಒಂದು ಏನು ಹೇಳ್ತಾರೆ ಆಧರಿಸೋದಿಲ್ಲ, ನನ್ನನ್ನು ಯಾವುದಕ್ಕೂ ಲೆಕ್ಕವೇ ಇಡೋದಿಲ್ಲ, ಮನೆಯಲ್ಲಿ ನನ್ನನ್ನು ಕೇಳುವವರೇ ಇಲ್ಲ, ಯಾವುದಕ್ಕೂ ನನ್ನನ್ನು ಇನ್ವೈಟ್
ಟ್ರೀಟ್ ಮಾಡುವುದಿಲ್ಲ, ನನ್ನ ಒಂದು ಸಾಮಾಜಿಕ ಸೋಷಿಯಲ್ ರೆಸ್ಪೆಕ್ಟ್ ಅಂತ ಹೇಳ್ತೇನೆ, ಮರ್ಯಾದೆ ಅಂತ ಅಲ್ವಾ, ನನಗೆ ಮರ್ಯಾದೆ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ, ನನ್ನ ಕುಡಿತದಿಂದಾಗಿ ನನಗೆ ಸಾಮಾಜಿಕವಾಗಿ ನನಗೆ ಗೌರವ ಇಲ್ಲ ಅಂತ ಅನ್ಸುತ್ತಾ ಅನ್ಸಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗಿದೆಯಾ ಎಲ್ಲರಿಗೆ? ಇಲ್ಲ, ಯಾವುದೇ ಸಮಸ್ಯೆಗಳಿಲ್ಲ, ಎಲ್ಲ ನಾರ್ಮಲ್ ಉಂಟಂತ ಹೇಳುವವರು ಯಾರಾದ್ರೂ ಇದೀರಾ? ಮತ್ತೆ ಸರಿ, ನಾನು ಒಪ್ತೇನೆ ನಿಮ್ಮನ್ನು, ನಾನು ನಿಮ್ಮನ್ನು ಮಾಡಲಿಲ್ಲ, ಆದರೆ ನೀವು ಇಲ್ಲಿ ಇದ್ದೀರಿ ಅಂತಾದರೆ ನಿಮ್ಮ ಕುಡಿತ ಎಲ್ಲೋ ಒಂದು ಕಡೆಯಲ್ಲಿ ನಿಮಗೆ ತೊಂದರೆ ಮಾಡ್ತಾ ಇದ್ದಿರ್ಬೋದು. ಇಲ್ಲಿದ್ದ ನಿಮ್ಮ ಮನೆಯ ಮೇಲೆ ಕರ್ಕೊಂಡು ಬರ್ತೇನೆ, ನೀವು ಸ್ವಂತ ಬಂದ. ವೆರಿ ಗುಡ್, ವೆರಿ ಗುಡ್. ಓಕೆ, ಈಗ ಇರ್ಬೋದು, ನಾನು ಹೋಗ್ತೇನೆ, ನಾನು ನಿಮ್ಮಲ್ಲಿ ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಕೆಲವರಿಗೆ ನಾನು ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ಕೈಕಲ್ಲಿ ನಡೆದು ತೊಂದರೆ ಅದು ಜಾಸ್ತಿ. ನೀವೆಂತ ಕೆಲಸ ಮಾಡೋದು? ನನ್ನ ಉದ್ಯೋಗವನ್ನು ನಾನು ಹೇಗೆ ಕಾಪಾಡಿಕೊಳ್ತೇನೆ, ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ನಾನು ಹೇಗೆ
ಸುಧಾರಿಸ್ತೇನೆ ಪ್ಲಸ್ ನಾನು ಸಮಾಜದಲ್ಲಿ ಒಂದು ಗೌರವಯುತ ವ್ಯಕ್ತಿಯಾಗಿ ನಾನು ಹೇಗೆ ಬಾಳ್ತೇನೆ ಇದು ಚೇತರಿಸುತ್ತೆ ನಾವು ಇಲ್ಲಿಂದ ಹೋಗುವಾಗ ಇಲ್ಲಿ ಅಮಲು ಬಿಡುವಂಥದ್ದು ಮಾತ್ರ ಮುಖ್ಯ ಅಲ್ಲ ಬಂಧುಗಳೇ ನೆನಪಿಟ್ಕೊಳ್ಳಿ ಅಮಲು ಯಾರು ಬಿಡ್ತಾರೆ ಕುಡಿಯಲು ಯಾರು ಬಿಡ್ತಾರೆ ಆದರೆ ನಮ್ಮಲ್ಲಿ ಇದನ್ನ ಗುಣದೋಷದ ಕಾಯಿಲೆ ಅಂತ ಹೇಳ್ತಾರೆ ನಾವು ಅಮಲು ರೋಗ ಒಂದು ಗುಣದೋಷದ ಕಾಯಿಲೆ ನೀವು ಒಂದು ಸ್ವಲ್ಪ ವರ್ಷದ ಹಿಂದೆ ವಾಪಸ್ ಹೋಗಿ ನಾವು ಕುಡಿದು ಪ್ರಾರಂಭ ಮಾಡುವಾಗ ನಾವು ಹೀಗೆ ಇತ್ತು ನಾವು ಒಂದು ಸುಳ್ಳು ಹೇಳಿದವರಲ್ಲ ನಾವು ಹೊಡೆದವರಲ್ಲ ನಾವು ಬೈದವರಲ್ಲ ನಾವು ಕದ್ದವರಲ್ಲ ಹೌದಾ ಕರೆಕ್ಟ್ ನಾವು ಮೂಲತ ಒಳ್ಳೆ ವ್ಯಕ್ತಿಗಳು ನಿಮಗೆ ಆಲೋಚನೆ ಮಾಡಿ ಕುಡಿಯುವರು ಒಳ್ಳೆ ವ್ಯಕ್ತಿಗಳು ನಮ್ಮಲ್ಲಿ ಇಲ್ಲದಿದ್ದರೆ ಈ 93 ಜನವನ್ನ ಇಲ್ಲಿ ಇಟ್ಕೊಂಡು ನಾನು ಏನು ಆಡ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ನೀವು ಒಳ್ಳೆ ವ್ಯಕ್ತಿಗಳು ಆಗಿದ್ದರಿಂದ ನೀವು ಇಲ್ಲಿ ಇದ್ದೀರ ಆ ಒಳ್ಳೆತನ ಇದೆ ನಮ್ಮ ಕುಡಿತ ಮಾತ್ರ ಕೆಟ್ಟದ್ದು ನಿಮ್ಮ ಮನೆಯಲ್ಲಿ ಹೇಳ್ತಾರೆ ಆ ಪರ್ಜನ ದೇವರ ಸಮಾನ ಅಂತ ನಮ್ಮ ದೇವರ ಪಕ್ಕದಲ್ಲಿ ಇರ್ತಾರೆ ಸೊ ನಮ್ಮಲ್ಲಿ ಒಳ್ಳೆತನ ಇದೆ ನಾವು ಒಳ್ಳೆಯವರು ಕುಡಿಯೋರು ಒಳ್ಳೆಯವರು ನಾನು ಯಾವಾಗಲೂ ಹೇಳ್ತೇನೆ ನಿನ್ನೆ ಯಾರಿಗೋ ಹೇಳ್ತಾ ಇದ್ದೆ ಒಂದು ಶಿಸ್ತಿದ್ರು ಒಳ್ಳೆ ಮನುಷ್ಯ ಆದರೆ ಕುಡಿತದಿಂದಾಗಿ ನಾವು ಕುಡಿತಕ್ಕೋಸ್ಕರ ಕೆಲವು ವರ್ತನೆಗಳನ್ನು ರೂಪಿಸಿಕೊಂಡಿದ್ದೇವೆ ಕುಡಿತಕ್ಕೋಸ್ಕರ ನಮ್ಮ ಆಲೋಚನೆಗಳನ್ನು ಬದಲು ಮಾಡಿದ್ದೇವೆ ಕುಡಿತಕ್ಕೋಸ್ಕರ ನಮ್ಮ ವ್ಯಕ್ತಿತ್ವವನ್ನು ಬದಲು ಮಾಡಿಸಿಕೊಂಡಿದ್ದೇವೆ ಓಕೆ ಈಗ ಹೋಗಿ ನಿಮಗೆ ಒಮ್ಮೆ ಯಾರಿಗಾದ್ರೂ ಹೊಡೆದು ಬನ್ನಿ ಕೇಳಿದರೆ ಹೋಗ್ತೀರಾ ನೀವು ನೀವು ನಿಮ್ಮ ಹೆಣ್ಣಿಗೆ ಕೆಟ್ಟ ಭಾಷೆಯಲ್ಲಿ ಬೈದಿ ಅಂತ ಹೇಳಿದ್ರೆ ಬೈದಿರಾ ಇಲ್ಲ ಅದೇ ಕೊಡ್ದಾಗ ನಾವು ಏನ್ ಮಾಡಿದ್ದೇವೆ ನಮ್ಮ ಹೆಂಡತಿಯನ್ನು ಯಾರ್ಯಾರಿಗೋ ಕಟ್ಟಿಕೊಟ್ಟಿದ್ದೇವೆ ಹೌದಾ ಕರೆಕ್ಟಾ ಏನೇನೋ ಬೈದಿದ್ದೇವೆ ಬೈಬಾರ್ದು ಬಟ್ ನಮ್ಮ ಕುಡಿತ ಮಾಡಿಸಿರುವಂಥದ್ದು ನೆನ್ಪಿಟ್ಕೊಳ್ಳಿ ಆದರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾವು ಕುಡಿತ ಬಿಡುವಾಗ ನಾವು ಇಡೀ ವ್ಯಕ್ತಿ ಚೇತರಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ಇದು ಕುಡಿತ ಬಿಡುವಂಥದ್ದಲ್ಲ ನನ್ನ ಆಲೋಚನೆ ನನ್ನ ವರ್ತನೆ ನನ್ನ ವ್ಯಕ್ತಿತ್ವ ನಾನು ನನ್ನ ಆಲೋಚನೆಯನ್ನು ಬದಲಾಯಿಸಬೇಕು ನನ್ನ ವರ್ತನೆಯನ್ನು ಬದಲಾಯಿಸಬೇಕು ನನ್ನ ವ್ಯಕ್ತಿತ್ವವನ್ನು ಬದಲಾಯಿಸಬೇಕು ಒಬ್ಬ ವ್ಯಕ್ತಿ ಪದೇ 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 ಕುಡಿತಕ್ಕೆ ವಾಪಸ್ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಎಲ್ಲೋ ಅವನ ವ್ಯಕ್ತಿತ್ವದಲ್ಲಿ ದೋಷ ಇದೆ ಅಂತ ಗುಣದೋಷದ ಕಾಯಿದೆ ಅಂದರೆ ನಾನು ನಾನು ಹೇಳಿದ ಸರಿ ನಾನು ಮಾಡಿದ ಸರಿ ಅಹಂ ಅಂತ ಹೇಳ್ತಾರಲ್ವಾ ನನಗೆ ಕುಡಿಯೋದು ಗೊತ್ತುಂಟು ಬಿಡ್ಲಿಕ್ಕೂ ಗೊತ್ತುಂಟು ನನಗೆ ಕೌನ್ಸಿಲಿಂಗ್ ಬೇಡ ನನಗೆ ಕ್ಯಾಂಪ್ ಬೇಡ ಮೆಡಿಸಿನ್ ಬೇಡ ಇಂಥ ಮನೋಭಾವನೆ ಇದ್ದರೆ ಇವತ್ತೇ ಆಲೋಚನೆ ಮಾಡಿ ನಾನು ಅದಕ್ಕೆ ಹೇಳಿದ್ದು ನಿಮ್ಮನ್ನ ನೀವು ವಿಶ್ಲೇಷಣೆ ಮಾಡಿಕೊಳ್ಳಿ ನಾನು ಯಾರು ನಾನು ಹೇಗಿದ್ದೆ ಹೇಗಿದ್ದೆ ಹೇಗಾದರೆ ನಾನಿನ್ನೂ ಹೇಗಿರಬೇಕು ಎಂಬುವಂಥದ್ದನ್ನು ಆಲೋಚನೆ ಇಲ್ಲಿ ನಡಿಬೇಕು ನೀವು ಓಕೆ ನಾನು ಕುಡಿತ ಶುರು ಮಾಡೋ ಮೊದಲು ಹೇಗಿದ್ದೆ ಚಂದದಲ್ಲಿ ಇದ್ದೆ ಅಲ್ವಾ ಕುಡಿತ ಬೆಳೆಸ್ಕೊಂಡು ಬಂದ ಹಾಗೆ ನಾನು ವ್ಯಕ್ತಿಯಾಗಿ ನನ್ನ ವರ್ತನೆಯಲ್ಲಿ ನನ್ನ ಆಲೋಚನೆಯಲ್ಲಿ ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಇದೆ ಹೌದಾ ನಾನು ಹಿಂದೆ ಇದ್ದ ಮನುಷ್ಯ ಅಲ್ಲ ನನ್ನ ವ್ಯಕ್ತಿತ್ವ ನನ್ನ ಕುಡಿತಕ್ಕೋಸ್ಕರ ನಾನು ನನ್ನ ಆಲೋಚನೆ ಚೇಂಜ್ ಮಾಡಿದ್ದೇನೆ ನನ್ನ ವರ್ತನೆ ಚೇಂಜ್ ಆಗಿದೆ ನನ್ನ ವ್ಯಕ್ತಿತ್ವ ನನಗೆ ಹಠ ಕೋಪ ಎಲ್ಲವೂ ಇದೆ ಸೊ ಇಲ್ಲಿಂದ ಹೋಗುವಾಗ ನೀವೊಂದು ಸ್ವಚ್ಛ ಹೊಸ ವ್ಯಕ್ತಿಯಾಗಿ ಹೋಗಬೇಕಾದ್ರೆ ಅದನ್ನೆಲ್ಲ ಬದಲಾಯಿಸಿದ್ರೆ ಮಾತ್ರ ನಾನು ಸ್ವಚ್ಛವಾಗಿ ಹೋಗಬಹುದು ಆ ಸ್ವ ಇಚ್ಛೆ ನಿಮ್ಮಿಂದ ಬರಬೇಕು ನಿಮ್ಮ ಕುಡಿತವನ್ನು ಬೆಳೆಸಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ ಮನೆಯವರು ಹೌದಾ ಏನೇನೋ ಮಾಂತ ಮಂತ್ರ ಪೂಜೆ ಅಂತು ಇನ್ನು ಅಂತ ಎಲ್ಲ ಮಾಡಿದ್ದಾರೆ ಬಟ್ ನಿಮ್ ಅವರಿಂದ ಕುಡಿತ ಬೆಳೆಸ್ಲಿಕ್ಕೆ ಆಗಿದೆಯಾ ಪ್ರಸಾದದ ಬಲದಲ್ಲೂ ಜನ 5 ದಿನ 6 ದಿನ ಪ್ರಸಾದ ಇರುವ ತನಕ ಬಿಟ್ಟಿರ್ಬೋದು ನೀವು ಹೌದಾ ಅಥವಾ ಆ ಉಪ್ಪು ಅಂತ ಅದರ ಒಂದು ಹೆದರಿಕೆಯಲ್ಲಿ ಬಿಟ್ಟಿರ್ಬೋದು ಅಲ್ಲದೆ ನೀವು ಮನಸ್ಸು ಮಾಡಿ ಆಲ್ಕೋಹಾಲ್ ಬಿಟ್ಟಿಲ್ಲ ಕರೆಕ್ಟ್ ಅಲ್ಲ ಸೊ ಅವ್ರು ಮನಸ್ಸು ಮಾಡಿ ಮನೆಯವ್ರ ಮನಸ್ಸು ಮಾಡಿದ್ರು ನಾವು ಮನಸ್ಸು ಮಾಡಿಲ್ಲ ಇಲ್ಲಿ ನಾವು ಮನಸ್ಸು ಮಾಡಬೇಕು ಆದರೆ ಮಾತ್ರ ಈ ಕಾರ್ಯಕ್ರಮ ಸಕ್ಸಸ್ ಇವತ್ತಿಷ್ಟು ಜನ ನವಜನ ಸಮಿತಿ ಇದ್ದಾರೆ ಇಲ್ಲಿ ಬರ್ತಾರೆ ನಿಮ್ಮ ಸೇವೆ ಮಾಡ್ತಾರೆ ಯಾಕೆ ಗೊತ್ತಾ ಆ ಸ್ವಾ ಇಚ್ಛೆ ಇದೆ ಅವರಿಗೆ ನಾನು ಚೆನ್ನಾಗಾಗಬೇಕು ನನ್ನ ಮನ ನನ್ನ ಲೈಫ್ ನನ್ನ ಆರೋಗ್ಯ ನಾನು ತಗೊಳ್ಬೇಕು ನೋಡ್ಕೊಳ್ಬೇಕು ಅಂತ ಆ ಜವಾಬ್ದಾರಿಯನ್ನು ಅವರು ತಗೊಂಡಿದ್ದಾರೆ ಆ ಜವಾಬ್ದಾರಿ ತಗೊಂಡಾಗ ಮಾತ್ರ ನಮ್ಮಿಂದ ಕುಡಿತ ಬಿಡ್ಲಿಕ್ಕೆ ಆಗ್ತದೆ ಬಂಧುಗಳೇ ನೆನಪಿಟ್ಕೊಳ್ಳಿ ನಾವು ನಿರ್ಧರಿಸದೆ ನಮ್ಮ ಕುಡಿತವನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಈವನ್ ನನ್ನಿಂದ ನಾನು ಇಷ್ಟು ಮಾತಾಡಿದ್ರು ನೀವು ಅದನ್ನ ತಕ್ಕೊಂಡು ನೀವು ಅಳವಡಿಸಿಕೊಂಡು ಅಲ್ಲಿಸು ಪಾಲಿಸು ಅಂತ ಹೇಳ್ತೇನೆ ನಾವಿಲ್ಲಿ ಕೇಳಿದ್ದನ್ನ ನೀವು ಹೇಳಿದ್ದನ್ನ ಕೇಳಿಕೊಂಡು ಅದನ್ನು ಪಾಲಿಸಿದ್ರೆ ಮಾತ್ರ ನಿಮ್ಮಿಂದ ಕುಡಿತ ಬಿಡ್ಲಿಕ್ಕೆ ಸಾಧ್ಯ ಇದೆ ಆದ್ರಿಂದ ಇದು ಕಾರ್ಯಕ್ರಮ ನಮ್ಮ ಗೊತ್ತಾಯ್ತಾ ಸೊ ಇಲ್ಲಿಂದ ಹೋಗುವಾಗ ಆ ಒಂದು
ನಕ್ಷೆ ನಿಮ್ಮ ಮನಸ್ಸಲ್ಲಿ ಇರಬೇಕು. ನಿಮ್ಮ ಚೇತರಿಸುವಿಕೆ ಹೇಗಾಗಬೇಕು, ನೀವು ಹೇಗೆಲ್ಲ ಚೇತರಿಸ್ಕೊಳ್ಬೇಕು. ನಾನು ನನ್ನ ಆರೋಗ್ಯದಲ್ಲಿ, ಕುಟುಂಬದಲ್ಲಿ, ಉದ್ಯೋಗದಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ, ನನ್ನ ಸಾಮಾಜಿಕ ಜೀವನದಲ್ಲಿ ನಾನು ಹೇಗೆ ಚೇತರಿಸ್ಕೊಳ್ಬೇಕು. ಆ ನಕ್ಷೆ, ನಾವು ಮನೆ ಕಟ್ಟಬೇಕಾದ್ರೆ ಒಂದು ನಕ್ಷೆ ಹಾಕ್ತೇವೆ ಗೊತ್ತಾ, ಹೌದಾ, ಹೀಗೆ ಇರಬೇಕು ಅಂತ, ಕರೆಕ್ಟಾ? ಹಾ, ಸೊ ಅದೇ ನಕ್ಷೆ ನಿಮ್ಮ ಒಂದು ಪಾನಮುಕ್ತ ಜೀವನ ಹೇಗಿರಬೇಕು ಎಂಬ ಒಂದು ನಕ್ಷೆ ನೀವು ಹಾಕ್ಕೊಳ್ಬೇಕು. ಆ ನಕ್ಷೆ ಹಾಕ್ಕೊಂಡ್ರೆ ಮಾತ್ರ ಇಲ್ಲಿಂದ ಹೊರಹೋಗುವ ಮೊದಲು ಆ ನಕ್ಷೆ ಹಾಕಿದ್ರೆ ನೀವು ಹೋಗಿ ಅಲ್ಲಿ ಒಂದು ಫೌಂಡೇಶನ್ ಹಾಕಿ ಒಂದು ಮನೆ ಕಟ್ಟಲಿಕ್ಕೆ ಆಗ್ತದೆ. ನಿಮ್ಮ ಮನೆ ಪಾನಮುಕ್ತ ಜೀವನ ಎಂಬ ಒಂದು ಮನೆ, ಅದನ್ನು ಹೇಗೆ ಕಟ್ತೀರೋ, ಕಟ್ತಿರೋ ನಕ್ಷೆಯನ್ನು ಹಾಗೆ ಬಿಡ್ತಿರೋ, ಅದು ನಿಮ್ಮಲ್ಲಿ ಜವಾಬ್ದಾರಿ. ಸೊ ಕುಡಿತ ಬಿಡುವಂತಹ ಪ್ರಾಥಮಿಕ ಜವಾಬ್ದಾರಿ ನಿಮ್ಮದು. ನಿಮ್ಮ ಕುಡಿತವನ್ನು ಬೇರೆಯವರಿಂದ ಬಿಡಿಸ್ಲಿಕ್ಕೆ ಆಗುದಿಲ್ಲ. ನೀವು ಮನಸ್ಸು ಮಾಡಿ ಪ್ರಾಮಾಣಿಕವಾಗಿ ಬಿಚ್ಚು ಮನಸ್ಸಿನಿಂದ, ಸ್ವ ಇಚ್ಛೆಯಿಂದ ನೀವು ಮನಸ್ಸು ಮಾಡಿದರೆ ಮಾತ್ರ ನಿಮ್ಮ ಕುಡಿತವನ್ನು ಬಿಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತದೆ. ಸೊ ಆ ಮನಸ್ಸು ನನಗೆ ಆದರೆ ಅದಕ್ಕೆ ಫಸ್ಟ್ ಪ್ರಶ್ನೆ ನನಗೆ ಕೇಳಿ, ಎಷ್ಟು ಜನ ಗೊತ್ತಿದ್ದು ಬಂದದ್ದು, ಎಷ್ಟು ಜನ ಗೊತ್ತಿಲ್ಲದೆ ಬಂದದ್ದು. ಹೇಗೆ ಬಂದಿದ್ದೀರಿ ಅಂತ ಮುಖ್ಯ ಅಲ್ಲ, ಇಲ್ಲಿಂದ ನಾವು ಹೇಗೆ ಹೋಗ್ತೀವಿ ಎಂಬುದು ಬಹಳ ಮುಖ್ಯ. ಸರಿ, ಸೊ ನಾವು ಇಲ್ಲಿ ಹೇಗೆ ಬಂದಿದ್ದೇವೆ ಅಂತ ಮುಖ್ಯ ಅಲ್ಲ, ನಾವು ಇಲ್ಲಿಂದ ಹೇಗೆ ಹೋಗ್ತೇವೆ ಎಂಬುವಂಥದ್ದು ಬಹಳ. ಓಕೆ, ಸೊ ನಮ್ಮ ಚೇತರಿಸುವಿಕೆ ನಮ್ಮ ಕೈಯಲ್ಲಿದೆ. ಕುಡಿತ ಬಿಡುವಂತ ಪ್ರಾಥಮಿಕ ಜವಾಬ್ದಾರಿ ನಿಮ್ಮದು. ನೀವು ಮನಸ್ಸು ಮಾಡಿ ಬೆಳಗ್ಗೆ ನಾನು ಪದೇ ಪದೇ ಒತ್ತಿ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾವು ಇಲ್ಲಿ ತಗೊಂಡಿದ್ದನ್ನ ಮನೆಯಲ್ಲಿ ಹೋಗಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಆಗ ನಿಮ್ಮನ್ನು ಯಾರಿಂದ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ಯಾರಿಂದ ಅಳವಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗ ನೀವು ನಿರ್ಧಾರ ಮಾಡಿದ್ದಾರೆ. ಓಕೆ, ಸೊ ನಾನು ಹೇಗೆ ಚೇತರಿಸ್ಕೊಳ್ಳೋದು? ಈಗ ಚೇತರಿಸ್ಕೊಳ್ತಾ ಇರಬೇಕಾದ್ರೆ ಈಗ ಮನೆಗೆ ಹೋಗ್ತೇವೆ ನಾವು, ಎಲ್ಲಿಂದ ಎದ್ದು ಬಂದಿದ್ದೇವೆ ಅಲ್ಲಿಗೆ ವಾಪಸ್ ಹೋಗುದು ಅಲ್ವಾ, ಕರೆಕ್ಟಾ? 8 ದಿವಸ ನಿಮ್ಮನ್ನ ವಾಚ್ ರಿಪೇರಿ ಕೊಟ್ಟಾಗೆ ಒಂದು ರಿಪೇರಿ ಮಾಡಿ ಕೊಡಿ ಅಂತ ಇಲ್ಲಿ ಕೊಟ್ಟೋಗಿದ್ದಾರೆ ನಮಗೆ, ಕರೆಕ್ಟಾ? ಮನೆಯವರು ಶಿಬಿರಕ್ಕೆ ಹೋದ್ರೆ ನನ್ನ ಗಂಡ ಸರಿ ಆಗ್ತಾರೆ, ಇನ್ನು ತೊಂದರೆ ಇಲ್ಲ ಅಂತ, ಹೌದಾ? ವಾಚ್ ರಿಪೇರಿ ನಿಮ್ಮ ನಟ್ಟು ಬೋಲ್ಟ್ ತೆಗೆದು ರಿಪೇರಿ ಮಾಡ್ಲಿಕ್ಕೆ ಆಗ್ತದೆ ನಮಗೆ? ಇಲ್ಲ. ಯಾರು ರಿಪೇರಿ ಮಾಡ್ಕೊಳ್ಬೇಕು? ನೀವೇ. ಸೊ ಓಕೆ, ಕಾಯಿ ಅಂತ ಗೊತ್ತಾಗಿ ಅಲ್ವಾ. ಈಗ ನಾವು ಹೊರಗೆ ಹೋದ ಮೇಲೆ ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಮನೆ, ಅದೇ ಗಡಂಗುಗಳು, ಅದೇ ಫ್ರೆಂಡ್ಸು, ಅದೇ ಸಾಲ, ಎಲ್ಲ ಸಮಸ್ಯೆಗಳು ಹಾಗೆ ಇರ್ತದೆ, ಕರೆಕ್ಟಾ? ಒಂದು ವ್ಯತ್ಯಾಸ ಏನು? ಒಂದು ವ್ಯತ್ಯಾಸ ಏನು? ಗಂಗಸರ ಇಲ್ಲ ಅಲ್ವಾ. ನಮ್ಮ ಫ್ರೆಂಡ್ ಇಷ್ಟು ವರ್ಷಗಳಿಂದ ನಮಗೆ ಫ್ರೆಂಡ್ ಆಗಿತ್ತು, ಕರೆಕ್ಟಾ? ದುಃಖದಲ್ಲಿ, ಖುಷಿಯಲ್ಲಿ, ಬೇಜಾರದಲ್ಲಿ, ಒತ್ತಡದಲ್ಲಿ, ಯಾವುದೇ ಸಂದರ್ಭದಲ್ಲಿ ನಮ್ಮಬೇಕಾದ್ರೆ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಈಗ ಇದೊಂದು ಶಾಶ್ವತ ಕಾಯಿಲೆ ಅಂತ ಹೇಳಿದೆ ನಾನು, ಹೌದಾ? ವಾಪಸ್ ಹೋದ್ಮೇಲೆ ಕುಡಿಯೋ ಆಶೆ ಬರ್ಬೋದಾ? ತುಂಬ ದಿವಸದಿಂದ ಬಿರಿಯಾನಿ ತಿನ್ನಲಿಲ್ಲ ನಾನು, ಬೇಡ ಅಂತ ಬಿಟ್ಟಿದ್ದೆ. ಏನೋ ಒಂದು ಕಡೆಯಲ್ಲಿ ಚಂದ ಬಿರಿಯಾನಿ ಪರಿಮಳ ಬಂತು, ಬಾಯಿ ನೀರು ಬರ್ತದೆ ಇಲ್ಲ. ನಾನೀಗ ಮೊನ್ನೆ 9 ದಿನ ಇರ್ತದಪ್ಪ ತಿನ್ನಲಿಲ್ಲ, ಮತ್ತೆ ತಿಂದರೆ ಖುಷಿ ಆಗ್ತದೆ. ಚಿಕನ್ ಪುಡಿ ಮುಂಚೆ ತಿಂದ ಪರಿಮಳ ಬರುವಾಗ ಬಾಯಲ್ಲಿ ನೀರು ಬಂತು. ಹಾಗೆ ಬಿರಿಯಾನಿ ಏನಾದರೂ ಬರ್ತದೆ ಇಲ್ಲ, ಒಂದು ಸಲ ಕೇಳ್ಬೋದು ಏನು ನೆನೆ ಸ್ವಾಗತ ಬಿರಿಯಾನಿ ಬೇಡ ಅಂತ. ಆದರೆ ಒಂದು ವಾರ ಕಳೆದ ನಂತರ ಒಂದು ಚೂರು ತಿನ್ನುವ ಅಂತ ಬರ್ತದೆ ಅಲ್ವಾ ಮನಸ್ಸಿಗೆ ಆಸೆ, ಬರ್ತದೆ ಇಲ್ಲ. ಈಗ ನೀವೊಂದು ಪೂರಕವಾದ ವಾತಾವರಣದಲ್ಲಿ ಇದ್ದೀರಿ, ಒಂದು ಸುರಕ್ಷಿತ ವಾತಾವರಣದಲ್ಲಿ ಇದ್ದೀರಿ, ಹೌದಾ? ಇಲ್ಲಿ ಕೊಡಲಿಲ್ಲ, ಇಲ್ಲಿ ಸಿಗಲಿಲ್ಲ, ನಾವು ಕುಡಿಲಿ. ಹೊರಗೆ ಹೋದಾಗ ನೀವೊಂದು ಸ್ವತಂತ್ರ ಹಕ್ಕಿಗಳು. ಯಾವಾಗ ಹೋಗೋದು ಇಲ್ಲಿಂದ? 29ಕ್ಕೆ ಮಂಗಳವಾರ. ಮಂಗಳವಾರ ನಿಮ್ಮ ಬಂದು ಏನು ಹೇಳ್ತಾರೆ, ಬಂಧನ ಹೋಯಿತು, ನಿಮ್ಮನ್ನು ಬಿಡ್ತಾರೆ ಹೊರಗೆ ಹಕ್ಕಿಗಳನ್ನು, ಹೌದಾ? ನಿಮ್ಮ ಜೀವಕ್ಕೆ, ನಿಮ್ಮ ಮನಸ್ಸಿಗೆ ನೀವೇ ಜವಾಬ್ದಾರಿ. ನಮಗೆ ಹೊಳ್ಳೇ ಇಲ್ಲ, ಯಾರಿಗೂ ಹೊಳ್ಳಿಲ್ಲ ನಿಮ್ಮ ಮನಸ್ಸಿನ ಮೇಲೆ. ಇವರೆಲ್ಲ ಇಷ್ಟು ರಾತ್ರಿ ಹಾಕಲು ಬರ್ದು ದುಡಿತಾರಲ್ಲ, ಯಾರು ನಿಮ್ಮ ಹಿಂದೆ ಬರುವುದಿಲ್ಲ. ನೀವು ಒಬ್ಬೊಬ್ಬರೇ ಹೋಗುದು, ಒಬ್ಬೊಬ್ಬರೇ ಬಂದದ್ದು, ಒಬ್ಬೊಬ್ಬರೇ ಹೋಗುದು ಮನೆಗೆ. ಸೊ ಅಲ್ಲಿ ಹೋದಾಗ ನಾನು ಹೇಗಿರಬೇಕು? ಇಲ್ಲಿಂದ ಹೋದ್ಮೇಲೆ ಕೆಲವರು ಹೇಳಿದ್ರು ಬರ್ಲಿಕ್ಕಿಲ್ಲ ಮನಸ್ಸು ಅಂತ, ಬರದಿದ್ರೆ ಒಳ್ಳೆಯದು. ಆದರೆ ಕಾಯಿಲೆ ಉಂಟಲ್ಲ ನಿಮ್ಮ ಮೆದುಳಲ್ಲಿ, ಉಂಟಾ ಕಾಯಿಲೆ? ಉಂಟು.
ಸೊ ಶಾಶ್ವತ ಕಾಯಿ ಅಂತ ಹೇಳಿದೆ ನಾನು ಅಲ್ವಾ. ಹಾ, ಕೆಲವು ಟೈಮಲ್ಲಿ ನಮಗೆ ಕುಡಿಯುವ ಹಂಬಲ ಬರಬಹುದು, ಹೇಳಲಿಕ್ಕಾಗೋದಿಲ್ಲ. ನಾವು ಎಷ್ಟೋ ಸಮಯ ಬಿಟ್ಟು ಮತ್ತೆ ಕುಡಿದಿದ್ದೇವೆ ಅಲ್ವಾ, ಶಬರಿಮಲೆಗೆ ಹೋಗಿ ಬಂದೇ ಕುಡಿದಿದ್ದೇವೆ ಅಥವಾ ಏನೋ ಒಂದು ದೊಡ್ಡ ಇದಾಗಿಯೇ ಕುಡಿದಿದ್ದೇವೆ. ಹಾಗಿರುವಾಗ ಕ್ಯಾಂಪಿಗೆ ಹೋದ ಮೇಲೆ ನಿಮ್ಮ ನಟ್ಟು ಬೋಲ್ಟು ನಾವು ರಿಪೇರಿ ಮಾಡಲಿಲ್ಲ ಒಳಗಡೆ ಕೈ ಹಾಕಿ, ಹೌದಾ? ಹಾ, ಸೊ ಹೋದಾಗ ಜನಗಳ ಜೊತೆ ಸಮಯ ಸಂದರ್ಭಗಳು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಥವಾ ಮನಸ್ಥಿತಿಗಳಿಂದ ಕುಡಿಯುವ ಆಶೆ ಬರ್ಬೋದು. ಓಕೆ, ಈ ಆಶೆ ಬಂದಾಗ ನಾವೇನು ಮಾಡಬೇಕು ಅಂತ ಒಂದು ನಿಮಗೆ ತಿಳ್ಕೊಳ್ಬೇಕು ನೀವು. ಓಕೆ, ನನ್ನ ಮನಸ್ಸಿಗೆ ಆಶೆ ಬಂದಾಗ ನಾನು ಅದನ್ನು ಗುರುತಿಸಲಿಕ್ಕೆ ಗೊತ್ತಾಗಬೇಕು, ಪ್ಲಸ್ ಅದನ್ನು ನಾನು ಆ ಆಶೆಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ನಿಭಾಯಿಸಬೇಕು ಎಂಬುದು ಗೊತ್ತಿರಬೇಕು ನಮಗೆ. ಅದು ಗೊತ್ತಾದರೆ ನೀವು ಸಕ್ಸಸ್, ಅದನ್ನು ಪ್ರಾಕ್ಟೀಸ್ ಮಾಡಿ ಅಂದರೆ. ಓಕೆ, ಸೊ ಮಿಂಚು ನೋಡಿದ್ದೀರ? ಮಿಂಚು, ಮಿಂಚುಗೆ ಅಂತ ಹೇಳೋದು ಕನ್ನಡದಲ್ಲಿ ಮಿಂಚು ಅಂತ ಹೇಳೋದು. ಹಾಂ, ಮಿಂಚು ನೋಡಿದ್ದೀರಾ? ಓಕೆ, ಮಿಂಚು ಬಂದಾಗ ನಿಮಗೆ ಏನು ವಾರ್ನಿಂಗ್ ಸಿಗ್ನಲ್ ಗುಡುಗು ಬರ್ತದೆ ಅಂತ ಅಲ್ವಾ? ಮಿಂಚು ಬರೋದೇ ಎಷ್ಟು ನಿಮಿಷ ಇರ್ತದೆ? ನಮಗೆ ಫೋಟೋ ತೆಗೆಯಲಿಕ್ಕೆ ಕಾಯ್ತದ ಇಲ್ಲ ಅಲ್ವಾ? ಹಾ, ಬರ್ತದೆ ಹೋಗ್ತದೆ ಅಲ್ವಾ? ಅದೇ ರೀತಿ ಕುಡಿಯುವ ಆಶೆ ಕೂಡ ಇರುವಂಥದ್ದು ಕೇವಲ 2 ಸೆಕೆಂಡು ಬಂದುಗಳೆ ನಮ್ಮ ಬ್ರೈನಲ್ಲಿ. ಫಾರ್ ಎಕ್ಸಾಂಪಲ್, ನಾನು ಈಗ ಹೇಳ್ತೇನೆ, ನಮಗೀಗೊಂದು ನಾವೊಂದು ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಅಂತ ಇಮ್ಯಾಜಿನ್ ಮಾಡಿ. ಎಲ್ಲರೂ ನಾವು ಬಸ್ಸಲ್ಲಿ ದೂರ ಎಲ್ಲ ಹೋಗ್ತಾ ಇದ್ದೇವೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂಚೂರು ತುಂಬ ಬಾಯಾರಿಗೆ ಆಗ್ತದೆ ಅಂತ ಇಟ್ಕೊಂಡು ದೂರ ಹೋಗ್ತಾ ಇದ್ದೇವೆ. ಬಸ್ಸಲ್ಲಿ ಹೋಗೋದ ಬಾಯಾರಿಗೆ ಆಗ್ತದೆ, ಏನೆಲ್ಲ ಆಲೋಚನೆ ಮಾಡ್ಬೋದು ನಾವು? ನೀರು ಕುಡಿಬೇಕು ಅಂತ ಬರ್ತದೆ ಮನಸ್ಸಿಗೆ, ಕರೆಕ್ಟ್? ಹಾಂ, ಇಮಿಡಿಯೇಟ್ ನಮ್ಮ ಕೈಯಲ್ಲಿ ನೀರಿಲ್ಲ, ಎಂಥದೂ ಇಲ್ಲ, ಏನೆಲ್ಲ ಆಲೋಚನೆ ಮಾಡ್ತೀರಿ? ನೀರು ಹಾಂ ತಕ್ಕೊಳ್ಬೇಕಾ ಅಂತ ಆಲೋಚನೆ ಮಾಡ್ತೇವೆ. ಓಕೆ, ಮತ್ತೆ ಬಸ್ ನಿಂತದೋ ಇಲ್ಲ ಅಂತ ಆಲೋಚನೆ ಮಾಡ್ತೇವೆ. ಹಾಂ, ಆಮೇಲೆ ಬೇರೆಯವ್ರ ಹತ್ರ ಉಂಟಾ ಅಂತ ನೋಡ್ತೇವೆ. ಓಕೆ, ಮತ್ತೆ ಹಾ, ಬಸ್ ಸ್ಟಾಪ್ ಆಗುವಾಗ ನಾವು ತಕ್ಕೊಳ್ತೇವೆ ಅಂತ ಒಂದು ನಿರ್ಧಾರಕ್ಕೆ ಬರ್ತೇವೆ ಅಲ್ವಾ? ಬಾಯಾರಿಕೆಯನ್ನ ಕಂಟ್ರೋಲ್ ಮಾಡ್ತೇವೆ, ಹೌದಾ? ಸೊ ನಮಗೆ ಬಾಯಾರಿಕೆ ಆಗ್ತದೆ ಅಂತ ಗೊತ್ತಾಗ್ತದೆ ಅಲ್ವಾ? ಬಿರಿಯಾನಿ ತಿನ್ಬೇಕು ಅಂತ ನಮ್ಮ ಮನಸ್ಸಿಗೆ ಆಸೆ ಬಂದಾಗ ಗೊತ್ತಾಗ್ತದೆ, ಗೊತ್ತಾಗ್ತದಲ್ಲ, ಕರೆಕ್ಟ್? ಈಗ ಜ್ಯೂಸ್ ಕುಡಿಬೇಕು, ಈಗ ಕ್ಲಾಸ್ ಆದ ಮೇಲೆ ಚಾಯ್ ಕುಡಿಬೇಕು ಅಂತ ಬರ್ತದೆ ನಮ್ಮ ಮನಸ್ಸಿಗೆ, ಗೊತ್ತಾಗ್ತದೆ ಇಲ್ಲ? ಇದಕ್ಕೆ ಮನಸ್ಸು ಮಾಡ್ಕೊಂಡು ಬಡ ಅಂತ ಗೊತ್ತಾಗ್ಲ, ಗೊತ್ತಾಗ್ಬಿಡದೆ? ಹಾ, ಅದೇ ಮುಖ್ಯ. ಓಕೆ, ಹಸಿವೆ ಆಗ್ತದೆ ಅಂತ ನಮಗೆ ಗೊತ್ತಾಗ್ತದೆ, ತಿನ್ಬೇಕು ಅಂತ ಗೊತ್ತಾಗ್ತದೆ, ಬಾಯಿಗೆ ಆಗ್ತದೆ ಅಂತ ಗೊತ್ತಾಗ್ತದೆ, ಚಿಕನ್ ಪುಳಿ ಮುಂಚೆ ತಿನ್ಬೇಕು ಅಂತ ಗೊತ್ತಾಗ್ತದೆ ಅಲ್ವಾ? ಎಲ್ಲೂ ಗೊತ್ತಾಗುವಾಗ ಕುಡಿತದ ಆಶೆ ಬರುವಾಗ ಗೊತ್ತಾಗ್ತದೋ ಇಲ್ಲ? ಗೊತ್ತಾಗೋದಿಲ್ಲ ಅಂತ ಹೇಳ್ಬೇಡಿ, ಗೊತ್ತಾಗ್ತದೆ ಇಲ್ಲ, ಗೊತ್ತಾಗೋದಿಲ್ಲ. ಒಬ್ಬರೇ ಬರ್ತು ಗೊತ್ತಾಗ್ತದೆ, ಸುಮ್ಮನೆ ಹೋಗಿ ಬೊಂಬೆಗಳ ಗೊತ್ತಾಗ್ತದಲ್ವಾ? ಬೆಳಿಗ್ಗೆ ಫಸ್ಟ್ ಆಲೋಚನೆ ಬರೋದು ಇವತ್ತು 90 ಹೇಗೆ ಹಾಕೋದು ಅಂತ. ಫಸ್ಟ್ ಎದ್ದು ಜೋಕ್ ಚೆಕ್ ಮಾಡ್ತೀರಿ, ಹೆಂಡತಿಯ ಮೂಡ್ ನೋಡ್ತೀರಿ, ಹೆಂಡತಿ ಒಳ್ಳೆ ಮೂಡಲ್ಲಿ ಇದ್ರೆ ಮಸ್ಕ ಹಾಕ್ತೀರಿ ಅಲ್ವಾ? ಹೆಂಡತಿ ಮಗಳ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕಾ ಇಲ್ವಾ ಅಂತ ಕೇಳ್ತೀರಿ, ಯಾಕೆ? ನಮಗೆ ಮನೆಯಿಂದ ಹೊರಗೆ ಹೋಗಬೇಕು, ಕರೆಕ್ಟಾ? ಹಾ, ಹೆಂಡತಿ ಬಡ 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 ಹೇಳಿದ್ರೆ ನಾವು ಏನು ಮಾತಾಡೋದಿಲ್ಲ, ಯಾಕೆ? ಮಾತಾಡಿದ್ರೆ ಜಗಳ ಆಗ್ತದೆ, ನನಗೆ ಕುಡಿಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಹೌದಾ? ಹಾ, ಎಲ್ಲಿಯಾದ್ರೂ ಶರ್ಟ್ ಪ್ಯಾಂಟ್ ಪಾಕೆಟ್ ಅಲ್ಲಿ 20-40 ರೂಪಾಯಿ ಉಳಿದಿದೆ ಅಂತ ಹುಡುಗ ಆಲೋಚನೆಯನ್ನ ಕಟ್ತಾ ಹೋಗುದು. ನಾನು ಎಷ್ಟು ಕುಡಿಬೇಕು, ಹೇಗೆ ಕುಡಿಬೇಕು, ಎಲ್ಲಿ ಕುಡಿಬೇಕು, ಏನು ಹೇಳಬೇಕು, ರೀಸನ್ ಏನು ಹೇಳಬೇಕು, ಆಮೇಲೆ ಹೋಗಿ ನಾನು 10 ಗಂಟೆಗೆ ಕುಡಿಯುದು, ಕರೆಕ್ಟಾ? ಸೊ ನಿಮಗೆ ಕುಡಿಯುವ ಆಲೋಚನೆ ಬಂದಾಗ ಡೆಫಿನೆಟ್ಲಿ ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ, ಯಾಕಂತ ಹೇಳಿದ್ರೆ ನಾವು ಆಸೆ ಬಂದ ಮೇಲೆ ಹೋಗೋದು, ಇಲ್ಲದಿದ್ದರೆ ಹೋಗೋದಿಲ್ಲ. ಹೋಗ್ತೇವಾ? ಇಲ್ಲ. ನಮ್ಮ ಪ್ರತಿಯೊಂದು ಚಲನವಲನ ಕೂಡ ನಮ್ಮ ಥಾಟ್ಸ್ ಮೇಲೆ, ನಮ್ಮ ಥಾಟ್ ಪ್ರೊಸೆಸ್, ನಮ್ಮ ಆಲೋಚನೆ ಮೇಲೆ ನಿಂತಿದೆ. ಸೊ ಪ್ರತಿ ಆಲೋಚನೆಗಳು ನಮ್ಮ ಗಮನಕ್ಕೆ ಬಂದೇ ಅದರ ನಂತರ
ಓಕೆ ಸೊ ಈ ಆಲೋಚನೆ ಬಂದಾಗ ಏನು ಮಾಡಬೇಕು